ಈಗ ನೇರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ದೇವರೆಡ್ಡಿಯವರು ಸೂತ್ರದ ಓದುವಿನ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಶಬ್ದಮಣಿ ದರ್ಪಣದ 78ನೇ ಸೂತ್ರ. ಸೂತ್ರಂ ಇರೆ ಯಲರಹಿತ ವ್ಯಂಜನ ಪರಮಾಗಿ ಸಕಾರಮಲ್ಲಿ ಬಹುಳಂ ಚತ್ವಂ ಅರೆಯಡೆಯೋಳ್ ಜತ್ವಂ ಮೇಣರೆಯಡೆಯೋಳ್ ಸಂಖ್ಯೆಯಾಗೆ ನಿಯತ್ವಂ ಚತ್ವಂ ವೃತ್ತಿ ಯಕಾರ ಲಕಾರಂಗಳಂ ಕಳೆದುಳಿದ ವ್ಯಂಜನಗಳಿಗೆ ಪರಮಾದ ಸಕಾರಂ ಬಹುಲತೆಯಂ ಚತ್ವಮಕ್ಕುಂ ಕೆಲವೆಡೆಯೋಳ್ ಜತ್ವಮಕ್ಕುಂ ಕಿರಿದೆಡೆಯೋಳ್ ಸಂಖ್ಯೆಯಾದ್ವಡೆ ಛತ್ವಮಕ್ಕುಂ ಪ್ರಯೋಗಂ ಸಕಾರಕ್ಕೆ ಛತ್ವಂ ನುಂಚರದ ತಿಂಪು ಘನಘೋಷ ಗಭೀರಂ ಇಂಚರ ದಿನಾನತಿ ಮಾಡಿದು ದುಣ್ಮದಾಳಿ ಜತ್ವಕ್ಕೆ ಕಟ್ಟಿದ ಪಂಜುರುಗೆ ಒಳಂ ಜನಮನೇಂ ಮನಂಗೊಳಿಸಿದನೋ ಮುಂಜರಗುಂ ಮುಂಜೂರ್ ತಂಜುಡರ್ ಛತ್ವಕ್ಕೆ ಪದಿನೆಂಚಾಸಿರ ಲೋಹವ ಕೆರೆಯ ಜಾತಶ್ವಗಳಿರ್ಚಾಸಿರಂ ಮದಮಂ ಮುರ್ಕುಳಿಸಿರ್ದ ದಂತಿ ಘಟಗಳ್ ನುರ್ಚಾಸಿರಿಂಗ ನುರ್ಚಾಸಿರಂಗಳೊಳಾಯ್ತು ರಥಂ ಕಡುವೇಗದಿಂ ಬಹುಳತ್ವಕ್ಕೆ ಕಣ್ಸೋಲಮನ್ನರಿಯಂ ಪರವೆಣ್ ಪರವೆಣ್ ಸುರ ವಧುಗೆಣೆ ಸುರವಧುಗೆಣೆಯನ್ ಸುರವಧುಗೆಣೆಯನ್ನಿರ್ಪೊಡಂ ಸುರವಧುಗೆಣೆ ಎನಿರ್ಪೊಡಂ ತೊಡರ್ಧಾತಂ ಮೇಣ್ಸುರನಕ್ಯಮ ಚಪಲ ಪವನ್ಸರಿ ಕೀಳ್ಸರಿಗೆ ವಾನರನ್ ಅಹಿತ ಕೃತಾಂತಂ ಸೋನೆಯ ಕೆಸರ್ಕಳಲ್ದರಲರ ಬೆಳ್ಸರಿ ಕಳ್ಸವಿಗೆ ಕುಡಿದು ಧನಮಂ ಯಕಾರ್ ಯಲಕಾರಂಗಳಗಳಮಾದುದು ಬಾಯಿಸವಿಗೆ ಬಾಯಿಸವಿಗೆ ಮೇಸವಿ ಕಣ್ಸವಿಯಪ್ಪರೂಪು ಕೈಸರಗಿಯಂ ಪಿಡಿ ಗೂರ್ಜರ ಕೆರ್ಪನಾಗಳು ಮಾವಿನೋಳ್ ಮಸುಗುತಮಿರ್ಪ ಬಲ್ಸೋನೆಯ ಸವಿಗೆ ಕಾಂಚನ ಕೇತಕೀವನ ಪ್ರಸವದಳಂಗಳೋಳೆಗುಡೆ ಕಲ್ಸರೆ ಮೇಲ್ಸರೆಂ ಬಹುಳಮೆಂಬುದರಿಂ ಸ್ವರಂ ಸ್ವರಂಗಳ ಪದದಲ್ಲಿರ್ದ ಸಕಾರಕ್ಕಂ ಕಿರಿದೆಡೆಗಳಲ್ಲಿ ಚಕಾರ ಜಕಾರಂಗಳಪ್ಪವು ಮುಚ್ಚರೆ ಮುಚ್ಚಾಲ್ ತುಡುಜೊಡರ್ ಹೊಸಗನ್ನಡ ಓದು. ಯಕಾರ ಮತ್ತು ಲಕಾರಂಗಳನ್ನು ಬಿಟ್ಟು ಉಳಿದ ವ್ಯಂಜನಗಳಿಗೆ ಪರವಾದ ಸಕಾರಕ್ಕೆ ಬಹುಳವಾಗಿ ಚಕಾರಾದೇಶವಾಗುತ್ತದೆ. ಸಕಾರಕ್ಕೆ ಕೆಲವು ಕಡೆ ಜಕಾರಾದೇಶವಾಗುವುದೂ ಉಂಟು. ಮತ್ತೆ ಕೆಲವು ಕಡೆಗಳಲ್ಲಿ ಪರಪದವು ಸಂಖ್ಯಾವಾಚಕವಾಗಿದ್ದರೆ ಚಕಾರಾದೇಶವೂ ಆಗುತ್ತದೆ. ಶ್ರೀ ಗುರುಭ್ಯೋ ನಮಃ. ಈಗ 78ನೆಯ ಸೂತ್ರವನ್ನು ಅದಕ್ಕೆ ಸಂಬಂಧಪಟ್ಟಂತಹ ವೃತ್ತಿ ಮತ್ತು ಉದಾಹರಣೆ ಇತ್ಯಾದಿಗಳನ್ನು ದೇವರೆಡ್ಡಿಯವರು ಓದಿದರು. ಈಗ ಅದಕ್ಕಿಂತ ಹಿಂದಿನ ಸೂತ್ರದಲ್ಲಿ ನಾವು ಆದೇಶ ಎಲ್ಲೆಲ್ಲಿ ಬರ್ತದೆ ಅಂತ ಆತ ಮುಂದುವರಿಸಿ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಅದಕ್ಕೆ 77ನೇ ಸೂತ್ರಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ಆತ ಕೊಟ್ಟಿದ್ದಾನೆ. 78ನೆಯ ಸೂತ್ರದಲ್ಲಿ ಇನ್ನೊಂದು ರೀತಿಯ ಆದೇಶವನ್ನು ಹೇಳಿ ಅದಕ್ಕೂ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಯಾವಾಗಲೂ ಉದಾಹರಣೆಗಳ ಮೂಲಕ ನಾವು ಲಕ್ಷಣವನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು ಸುಲಭವಾಗ್ತದೆ. ಈ ಉದಾಹರಣೆಗಳೆಲ್ಲ ಕೊಟ್ಟಂತಹದ್ದು ಹೆಚ್ಚಿನದು ಆತ ಮೊದಲೇ ಹೇಳಿದ್ದಾನಲ್ಲ, ಇಂತಿಂತಹವರ ಕೃತಿಗಳಿಂದ ನಾನು ಆಯ್ದುಕೊಂಡಿದ್ದೇನೆ ಅಂತ. ಅಂಥ ಕೃತಿಗಳಿಂದ ಆಯ್ದುಕೊಂಡಂತಹ ಉದಾಹರಣೆಗಳು. ಈಗ ಮೊದಲು ನಿಯಮ ಏನು ಹೇಳಿದ್ದಾನೆ ಎಂಬಂತಹದನ್ನು ನಾವು ಸ್ಪಷ್ಟಪಡಿಸಿಕೊಳ್ಳೋಣ. ಇರೆ ಯಲರಹಿತ ವ್ಯಂಜನ ಪರಮಾಗಿ ಸಕಾರಂ
ಅಲ್ಲಿ ಬಹುಳಂ ಚತ್ವಂ ಅರೆ ಎಡೆಯೊಳ್ ಜತ್ವಂ ಮೇಣರೆ ಎಡೆಯೊಳ್ ಸಂಖ್ಯೆಯಾಗೆ ನಿಯತಂ ಛತ್ವಂ. ಈ ಮುದ್ರಣದಲ್ಲಿ ನಿಯತ್ವಂ ಛತ್ವಂ ಅಂತ ಇದೆ, ಅದು ಮುದ್ರಣ ದೋಷವಾಗಿ ಬಂದಂತಹದ್ದಿರಬೇಕು. ಅದು ಕಂದಪದ್ಯಕ್ಕೆ ಮೇಣ ಅರೆ ಎಡೆಯೊಳ್ ಸಂಖ್ಯೆಯಾಗೆ ನಿಯತಂ ಛತ್ವಂ ಅಟ್ಟಿದ್ರೆ ಸಾಕಾಗ್ತದೆ. ಆ ವಕಾರ ಒತ್ತಕ್ಷರ ಬೇಡ ಅಲ್ಲಿ. ಪೂರ್ವದ ಅಂತ್ಯಭಾಗದಲ್ಲಿ ಏನಿರಬೇಕು, ಪರದ ಆದಿಯಲ್ಲಿ ಏನಿರಬೇಕು, ಆವಾಗ ಏನು ಬರುತ್ತದೆ ಎಂಬಂತಹದ್ದನ್ನಲ್ಲಿ ಹೇಳಿದ್ದಾನೆ. ಇದು ಆದೇಶ ಸಂಧಿಯ ಮುಂದುವರಿದಂತಹ ರೂಪ. ಆದೇಶ ಸಂಧಿ ಅಂತ ಹೇಳಿದಾಗ ನಾನು ಈ ಹಿಂದೆ ಹೇಳಿದ ಹಾಗೆ ನಾವು ಸಾಮಾನ್ಯವಾಗಿ ಕತಪಗಳಿಗೆ ಗದಬಾದೇಶ ಇಷ್ಟನ್ನು ಮಾತ್ರ ತಿಳಿತೇವೆ. ಇದು ಕತಪಗಳಿಗೆ ಗದಬಾದೇಶ ಮಾತ್ರ ಅಲ್ಲ, ಪವರ್ಗಕ್ಕೆ ವಕಾರಾದೇಶವನ್ನು ಈತ ಹಿಂದಿನ ಸೂತ್ರದಲ್ಲಿ ಹೇಳಿದ್ದಾನೆ. ವಿದಿತ ಸ್ವರದಿಂಗಾದೇಶದ ಸಹಜ ವ್ಯಂಜನಂಗಳಿಂ ಪರದ ಪವರ್ಗದ ನರಗಕ್ಕೂ ವತ್ವಂ ಎಂಬಲ್ಲಿ ವಕಾರ ಆದೇಶವನ್ನು ಹೇಳಿದ್ದಾನೆ. ಈ ವಕಾರ ಆದೇಶ ಅಂತ ಹೇಳಿದಾಗ ನನಗೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಘಟನೆ ನೆನಪಾಗ್ತದೆ. ನಾನು ಹಿಬ್ರಿ ಕಾಲೇಜಿಗೆ ಹೋದಂತಹ ಸಂದರ್ಭದಲ್ಲಿ ಬಲ್ವಿಡಿ ಅಭಿಮಾನ ಮದನೆ ಬಲ್ವಿಡಿ ವಿಡಿವೆಂ ಅಂತ ರನ್ನನ ಒಂದು ಪದ್ಯಭಾಗ ಪಠ್ಯವಾಗಿತ್ತು. ಅಲ್ಲಿ ಬಲ್ವಿಡಿ ಪಿಡಿವೆಂ ಬಲ್ವಿಡಿ ವಿಡಿವೆಂ, ಇದು ಬಲ್ವಿಡಿ ಪಿಡಿವೆಂ ಪಕಾರ ಸ್ವರದ ಮುಂದೆ ಬಂದಂತಹ ಪಕಾರ, ಅದು ಈ ಸೂತ್ರದ ಪ್ರಕಾರವೇ ಆಗುವಂತಹದ್ದು. ಈ ಸೂತ್ರ ಅದನ್ನೇ ಹೇಳ್ತದೆ. ಯಾವುದು? ಕಳೆದ ಬಾರಿ ನಾವು ನೋಡಿದಂತಹ ಸೂತ್ರ, ಸ್ವರದಿಂದ ಮುಂದೆ ಇರುವಂತಹ ಪವರ್ಗದ ನೆಲೆಗೆ ವತ್ವ, ಬಲ್ವಿಡಿ ಪಿಡಿವೆಂ ಬಲ್ವಿಡಿ ವಿಡಿವೆಂ ವಕಾರ ಆಗಿದೆ. ನಾನು ತರಗತಿಯಲ್ಲಿ ಇದನ್ನು ಪಾಠ ಮಾಡ್ತಾ ಹೀಗೆ ವಕಾರದ ಒಂದು ಆದೇಶ ಆಗ್ತದೆ. ಆದ್ರಿಂದ ಇದು ಆದೇಶ ಸಂಧಿ, ಇಲ್ಲಿ ವಕಾರ ಆದೇಶ ಸಂಧಿ ಅಂತ ಬೇಕಾದ್ರೆ ಹೇಳಬಹುದು ಅಂತ ನಾನು ತರಗತಿಯಲ್ಲಿ ಹೇಳಿದೆ. ಮರುದಿವಸ ನನ್ನ ಶಿಷ್ಯ ಒಬ್ಬಳು ತರಗತಿಯಲ್ಲಿದ್ದವಳು ಬಂದು, ಸರ್ ಅದು ವಕಾರ ಆಗಮ ಸಂಧಿ ಆಗಬೇಡವೆ ಅಂತ ಕೇಳಿದ್ರು. ಅದಕ್ಕೆ ವಕಾರ ಆಗಮ ಅಲ್ಲಮ್ಮ, ಆಗಮ ಅಂದ್ರೆ ಇಲ್ಲದೆ ಇರುವುದು ಬರುವುದು, ಅದುವರೆಗೆ ಇಲ್ಲದೆ ಇದ್ದಂತಹ ಒಂದು ವರ್ಣ ಅಲ್ಲಿ ಬಂದ್ರೆ ಅದಕ್ಕೆ ಆಗಮ ಅಂತ ಹೆಸರು, ಒಂದು ಇದ್ದದ್ದು ಹೋಗಿ ಇನ್ನೊಂದು ಬರುವುದಾದ್ರೆ ಆದೇಶ ಅಂತ ಹೆಸರು ಅಂತ ನಾನು ಅದನ್ನು ವಿವರಿಸಿ ಹೇಳಿದೆ. ಅಲ್ಲ ಸರ್, ಅದು ಆಗಮ ಆಗಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಯಾರು ಹೇಳ್ತಾರೆ ಅಂತ ಕೇಳಿದೆ ನಾನು. ನಮ್ಮ ತಂದೆಯವರು ಹೇಳಿದ್ದಾರೆ. ನಮ್ಮ ಯಾರು? ನನ್ನ ತಂದೆಯವರು ಹೀಗೆ ಹೀಗೆ ಮಾಸ್ಟರ್ ಆಗಿದ್ದಾರೆ ಅಂತ ಹೇಳಿ. ಆಮೇಲೆ ನಾವು ಅವರು ತುಂಬಾ ಅತ್ಯಂತ ಆತ್ಮೀಯರಾದೆವು. ಅವರು ಹಾಗೆ ಹೇಳಲಿಕ್ಕೆ ಕಾರಣ ಇಲ್ಲ, ಇನ್ನೊಮ್ಮೆ ಆಲೋಚನೆ ಮಾಡ್ಲಿಕ್ಕೆ ಹೇಳು, ಹಾಗಲ್ಲ ಅದು ಅಂತ ಹೇಳಿ. ಅಂದ್ರೆ ನಮ್ಮಲ್ಲಿ ಆ ವಕಾರ ಅಂತ ಬಂದ ಕೂಡಲೇ ವಕಾರ ಆಗಮ ಎಂಬಂತಹ ಒಂದು ಭ್ರಮೆ ಬಂದ್ಬಿಡ್ತದೆ. ಆದೇಶ ಅಂತ ಹೇಳಿದ್ರೆ ಕತಪಗಳಿಗೆ ಗದಬಾದೇಶ ಎಂಬುದು ಆದೇಶ, ಆಮೇಲೆ ಯಕಾರಾಗಮ ವಕಾರಾಗಮ ಎಂಬಂತಹದ್ದು ಆಗಮ ಅಂತ. ಬಲ್ವಿಡಿ ಪಿಡಿವೆಂ ಬಲ್ವಿಡಿ ವಿಡಿವೆಂ, ಇಲ್ಲಿ ವಕಾರ ಬಂದಿದೆ, ಅದರಿಂದ ಅದು ವಕಾರ ಆಗಮ ಆಗಿರಬೇಕು ಅಂತ ಬೇಗನೆ ಒಂದು ಹೇಳಿಬಿಟ್ರು. ಆ ಅಧ್ಯಾಪಕರು ಹೇಳಿದ್ರು, ಅವಳ ತಂದೆ ಅಧ್ಯಾಪಕರು ಕವಿಗಳು, ಅವರು ಹೇಳಿಬಿಟ್ರು. ಆ ಹೇಳಿಬಿಟ್ಟು ಅದಲ್ಲ ಹಾಗಲ್ಲ ಅದು ಹೀಗೆ ಅಂತ ಅದನ್ನು ವಿಂಗಡಿಸಿ ಎಲ್ಲ ತೋರಿಸಿದ ಮೇಲೆ ಅವಳು ಮನೆಗೆ ಹೋಗಿ ಹೀಗೀಗೆ ಹೇಳಿದ್ರು ನಮ್ಮ ಮಾಸ್ಟರ್ ಅಂತ ಹೇಳಿ ಅದನ್ನು ತಂದೆಗೆ ಹೇಳಿದ್ರು. ಮರುದಿವಸ ಬೆಳಗ್ಗೆ ನಾನು ಕಾಲೇಜಿಗೆ ಬರಬೇಕಾದ್ರೆ ಮೊದಲೇ ಬಂದು ಅವರು ನೀವು ಹೇಳಿದಂತಹ ವಿಷಯ ಸರಿ, ನಾನು ತಪ್ಪಾಗಿ ಹೇಳಿದೆ, ಅದು ಹಾಗಲ್ಲ, ನೀವು ಹೇಳಿದಂತಹದ್ದೇ ಸರಿ ಅಂತ ಹೇಳಿ ಅಲ್ಲಿಂದ ಮತ್ತೆ ನಮಗೆ ಅವರಿಗೆ ತುಂಬಾ ಸಂಪರ್ಕ ಬೆಳೆಯಿತು. ಎಷ್ಟೋ ಬಾರಿ ಹೀಗೆ ಆಗುವಂತಹದ್ದುಂಟು, ನಾವು ಪಕ್ಕನೆ ನೋಡಿದಾಗ ಇದು ಹೀಗೆ ಅಂತ ಅಂದ್ಬಿಡ್ತೇವೆ. ಅದು ಹಾಗೆ ಆಗಿರ್ಬೇಕಂತ ಏನಿಲ್ಲ, ಸ್ವಲ್ಪ ಇನ್ನಷ್ಟು ಆಲೋಚನೆ ಮಾಡಿ ನೋಡಿದಾಗ ಅದರಲ್ಲಿ ನಿಜವಾಗಿ ಏನಿದೆ ಎಂಬಂತಹದ್ದು ಗೊತ್ತಾಗ್ತದೆ. ಹಾಗೆ ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾನಲ್ಲ, ಈ ಉದಾಹರಣೆಗಳನ್ನು ನಾವು ಗಮನಿಸ್ತಾ ಹೋಗ್ಬೇಕು. ಇರೆ ಯಲರಹಿತ ವ್ಯಂಜನ ಪರಮಾಗಿ, ಯಲರಹಿತ ವ್ಯಂಜನ ಅಂತ ಹೇಳಿದ್ರೆ ಯಕಾರ ಲಕಾರಗಳ ಹೊರತಾದ ಇತರ ವ್ಯಂಜನಗಳು ಎಂಬುದರ್ಥ. ಇತರ ವ್ಯಂಜನಗಳಲ್ಲಿ ಎಲ್ಲವೂ ಬರ್ತವೆ ಅಂತ ಅಲ್ಲ, ಕೆಲವು ವ್ಯಂಜನಗಳಿಗೆ ಬಾರದೆ ಹೋಗಬಹುದು. ಈಗ ಅಂಗ ಎಂಬಂತ ಒಂದು ವ್ಯಂಜನ ಇದೆ, ಜ್ಞ ಎಂಬಂತ ವ್ಯಂಜನ ಅಕ್ಷರ ಇದೆ. ಇದರಲ್ಲಿ ವ್ಯಂಜನಗಳು ಅಂತ ಹೇಳಿದ್ರೆ ಙ ಮತ್ತೆ ಜ್ಞ ಬರಬೇಕು. ಙ ಮತ್ತೆ ಜ್ಞ ಎಂಬಂಥವು ಕವರ್ಗದ ವರ್ಗ ಪಂಚಮ ಮತ್ತೆ ಚವರ್ಗದ ವರ್ಗ ಪಂಚಮ, ಇವು ಪೂರ್ವಪದದ ಅಂತ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪದಗಳು ಅಥವಾ ಅಂತಹ ಶಬ್ದಗಳು ನಮ್ಮಲ್ಲಿ ಇಲ್ಲ, ಕನ್ನಡದಲ್ಲಿ ಅಂಥವುಗಳ ಬಳಕೆ ಇಲ್ಲ.
ಆದ್ರೆ ಬೇರೆ ಇವೆ, ನಕಾರದಿಂದ ಬರುವಂತಹದ್ದಿದೆ, ಆಮೇಲೆ ನಕಾರ ಇದೆ, ಮಕಾರ ಇದೆ, ಆ ವ್ಯಂಜನಗಳೆಲ್ಲ ಬರ್ತವೆ. ಆದ್ದರಿಂದ ಪೂರ್ವಪದಾಂತ್ಯದಲ್ಲಿ ಯಕಾರ ಲಕಾರಗಳು ಬರಬಾರದು. ಉಳಿದ ವ್ಯಂಜನಗಳು ಪೂರ್ವಪದಾಂತ್ಯದಲ್ಲಿ ಬಂದರೆ ವ್ಯಂಜನಗಳು ಅಂತಲೇ ಸ್ಪಷ್ಟವಾಗಿ ಹೇಳಿದ್ದಾನೆ. ಈಗ ನಾವು ಗಮನಿಸಬೇಕು, ಸ್ವರ ವ್ಯಂಜನ ಇತ್ಯಾದಿ ಇತ್ಯಾದಿ ಹೇಳುವಂತಹ ಸಂದರ್ಭದಲ್ಲಿ ಅ ಆ ಇ ಇವೆಲ್ಲ ಸ್ವರಗಳು, ಕ ಖ ಗ ಘ ನ ಚ ಛ ಇವೆಲ್ಲ ವ್ಯಂಜನಗಳು ಅಂತ ನಾವು ಹೇಳಿಬಿಡ್ತೇವೆ. ನಾವು ಕ ಖ ಗ ಘ ನ ಚ ಛ ಜ ಝ ಈ ರೀತಿಯಲ್ಲಿ ಹೇಳ್ತಾ ಹೋಗುವಾಗ ನಾವು ವ್ಯಂಜನಗಳನ್ನು ಹೇಳ್ತಾ ಇಲ್ಲ, ಅಲ್ಲಿ ವ್ಯಂಜನಾಕ್ಷರಗಳನ್ನು ಹೇಳ್ತೇವೆ ಎಂಬುದನ್ನು ಗಮನಿಸಬೇಕು. ನಾವು ವ್ಯಾಕರಣದ ಸಂದರ್ಭದಲ್ಲಿ ಆ ಪದಗಳನ್ನು ಬಳಸುವಾಗ, ಪರಿಭಾಷೆಯನ್ನು ಬಳಸುವಾಗ ನಾವು ಖಚಿತವಾಗಿರಬೇಕು ಮತ್ತು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅಲ್ಲಿ ವ್ಯಂಜನ ಮತ್ತು ವ್ಯಂಜನಾಕ್ಷರ ಇವುಗಳಿಗಿರುವಂತಹ ವ್ಯತ್ಯಾಸವನ್ನು ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟಪಡಿಸಿಕೊಂಡಿರಬೇಕು. ಆದ್ದರಿಂದ ಯಲರಹಿತ ವ್ಯಂಜನ ಅಂತ ಹೇಳಿದ್ರೆ ಯಕಾರ ಲಕಾರಗಳನ್ನು ಹೊರತುಪಡಿಸಿದಂತಹ ಉಳಿದೆಲ್ಲ ವ್ಯಂಜನಗಳು. ಈಗ ಯಲರಹಿತ ವ್ಯಂಜನ ಅಂತ ಹೇಳುವಾಗ ಆತ ಯ ಮತ್ತು ಲ ಎಂಬಂತಹ ವ್ಯಂಜನ ರೂಪವನ್ನೇ ಉದ್ದೇಶಿಸಿದ್ದಾನೆ. ಆದ್ರೆ ಹೇಳುವಾಗ ಅಲ್ಲಿ ಅಕ್ಷರ ರೂಪವನ್ನು ಹೇಳಿದ್ದಾನೆ, ಯಕಾರ ಲಕಾರಗಳನ್ನು ವಿರಹಿತಗೊಳಿಸಿ ಅಂತ ಹೇಳಿದ್ರೆ ಯಕಾರ ಲಕಾರ ಎರಡು ಕೂಡ ವ್ಯಂಜನಾಕ್ಷರಗಳೇ ಆಗಿವೆ. ಹೇಳುವಾಗ ಆತ ವ್ಯಂಜನಾಕ್ಷರಗಳನ್ನೇ ಅಲ್ಲಿ ಹೇಳಿದ್ರು, ಅವನ ಉದ್ದೇಶ ಅಲ್ಲಿ ವ್ಯಂಜನಗಳು ಮಾತ್ರ, ವ್ಯಂಜನಾಕ್ಷರ ಅಲ್ಲ ಎಂಬುದನ್ನು ಗಮನಿಸಬೇಕು. ಯಲರಹಿತ ವ್ಯಂಜನ ಅಂತ ಹೇಳಿದ್ರೆ ಯಕಾರದ ವ್ಯಂಜನ ಮತ್ತು ಲಕಾರದ ವ್ಯಂಜನ ಎಂಬರ್ಥ. ಯಲರಹಿತ ವ್ಯಂಜನ ಅಂತ ಹೇಳಿದ್ರೆ ಯಕಾರದ ವ್ಯಂಜನ ಲಕಾರದ ವ್ಯಂಜನ ಹೊರತಾದಂತಹ ಇತರ ವ್ಯಂಜನಗಳು ಅಂತ ಅರ್ಥ. ಆದ್ದರಿಂದ ಆತ ವ್ಯಂಜನಾಕ್ಷರವನ್ನು ಉದ್ದೇಶಿಸಿಲ್ಲ, ವ್ಯಂಜನವನ್ನು ಉದ್ದೇಶಿಸಿದ್ದಾನೆ. ವ್ಯಂಜನಾಕ್ಷರವನ್ನು ಉದ್ದೇಶಿಸಿದರೆ ಅಲ್ಲಿ ಪೂರ್ವಪದಾಂತ್ಯದಲ್ಲಿ ಸ್ವರವೇ ಇರ್ತದೆ, ಆದ್ದರಿಂದ ಆತ ಸ್ವರವನ್ನು ಹೇಳಬೇಕಾಗ್ತದೆ, ಅದಲ್ಲ ವ್ಯಂಜನದ ಸಂದರ್ಭವನ್ನೇ ಹೇಳಿದ್ದಾನೆ ಎಂಬುದನ್ನು ನಾವು ಜಾಗರೂಕತೆಯಿಂದ ಗಮನಿಸಬೇಕು ಅಂತ ಹೇಳಿ. ಇರೆ ಯಲರಹಿತ ವ್ಯಂಜನ ಪರಮಾಗಿ, ವ್ಯಂಜನ ಪರಮಾಗಿ ಅಂದ್ರೆ ವ್ಯಂಜನ ಪರವಾಗಿರುವುದಲ್ಲ, ವ್ಯಂಜನಕ್ಕೆ ಪರವಾಗಿ, ವ್ಯಂಜನಕ್ಕೆ ಮುಂಭಾಗದಲ್ಲಿ ಮುಂದೆ ಸಕಾರಂ ಅಂದ್ರೆ ಯಕಾರ ಲಕಾರ ಯ ಮತ್ತು ಲ ಇವುಗಳನ್ನು ಹೊರತುಪಡಿಸಿದಂತಹ ಇತರ ವ್ಯಂಜನಗಳ ಮುಂದೆ ಸಕಾರ ಬಂದಾಗ ಅಲ್ಲಿ ಬಹುಳಂ ಚತ್ವಂ, ಬಹುಳ ಅಂದ್ರೆ ಹೆಚ್ಚಾಗಿ ಅಂತ ಅರ್ಥ, ಚಕಾರ ಬರ್ತದೆ, ಸಕಾರ ಹೋಗಿ ಚಕಾರವಾಗ್ತದೆ. ಆದ್ದರಿಂದ ಇದು ಚಕಾರ ಆದೇಶ ಆಯಿತು. ಆದ್ದರಿಂದ ಈ ಸಂಧಿಗೆ ನಾವೇನು ಹೇಳಬೇಕು, ಸಕಾರದ ಬದಲಿಗೆ ಚಕಾರ ಬರುವಾಗ ಇದು ಚಕಾರಾದೇಶ ಸಂಧಿ ಎಂಬುದಾಗಿ ಹೇಳಬೇಕಾಗ್ತದೆ. ಕಥಪಗಳಿಗೆ ಗದಬ ಆದೇಶ ಆಗುವಾಗ ಗಕಾರ ಆದೇಶ, ದಕಾರ ಆದೇಶ, ಬಕಾರ ಆದೇಶ ಅಂತ ಹೇಳ್ತೇವಲ್ಲ, ಹಾಗೆ ಸಕಾರಕ್ಕೆ ಚಕಾರ ಆದೇಶ ಅಂತ ಹೇಳಬೇಕು. ಆದರೆ ನಮ್ಮ ಹೊಸಗನ್ನಡದಲ್ಲಿ ಎಲ್ಲ ಇದನ್ನು ಈ ರೀತಿ ಹೇಳುವಂತಹ ರೂಢಿ ಇಲ್ಲ, ಇದು ಹೆಚ್ಚಾಗಿ ಹಳಗನ್ನಡಕ್ಕೆ ಸಂಬಂಧಿಸಿದೆ. ಹಾಗೆ ಸಕಾರಂ ಅಲ್ಲಿ ಬಹುಳಂ ಚತ್ವಂ, ಹೆಚ್ಚಾಗಿ ಚಕಾರ ಬರ್ತದೆ ಎಂಬುದಾಗಿ ಹೇಳ ಒಂದು. ಇನ್ನು ಅರೆ ಎಡೆಯೊಳ್ ಜತ್ವಂ, ಅರೆ ಎಡೆಯೊಳ್ ಕೆಲವು ಸ್ಥಳಗಳಲ್ಲಿ ಅಂತ ಹೇಳಿ, ಅರೆ ಎಂಬುದರ ಮುಂದೆ ಎಡೆ ಎಂಬುದು ಬಂದಾಗ ಅಥವಾ ಸ್ವರ ಬಂದಾಗ ಅರೆ ಎಡೆಯೊಳ್ ಎಂಬುದಾಗಿ ಅವು ವಿಂಗಡಿಸಿಯೇ ನಿಲ್ತವೆ, ಸಂಧಿ ಆಗುವುದಿಲ್ಲ ಅಂತ ಹೇಳುವುದನ್ನು ಹಿಂದೆ ಒಂದ್ಸಲ ಎಲ್ಲೆಲ್ಲಿ ಸಂಧಿ ಆಗುವುದಿಲ್ಲ ಅಂತ ಹೇಳ್ತಾ ಆತ ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಮುಂದೊಂದು ಕಡೆಯಲ್ಲಿ ಹೀಗೆ ಇದೆ ಎಂಬಂತಹದ್ದನ್ನು ನಾವು ನೋಡಿದ ಹಾಗೆ ನೆನಪು ನನಗೆ. ಈಗ ನೋಡಿ ಅರೆ ಎಡೆಯೊಳ್, ಅರೆ ಎಡೆಯೊಳ್ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಅಂತ ಅರ್ಥ, ಕೆಲವು ಕಡೆಗಳಲ್ಲಿ. ಅರೆ ಎಡೆಯೊಳ್ ಜತ್ವಂ, ಈಗ ಸಕಾರಕ್ಕೆ ಚಕಾರ ಆದೇಶ ಆಗುತ್ತದೆ ಅಂತ ಹೇಳುವುದನ್ನು ಒಂದಾಗಿ ಹೇಳಿದೆ. ಎರಡನೇ, ಕೆಲವು ಕಡೆಗಳಲ್ಲಿ ಜತ್ವ ಆದೇಶ ಆಗುತ್ತದೆ, ಜತ್ವ ಬರ್ತದೆ. ಜತ್ವ ಅಂದ್ರೆ ಜ ಎಂಬಂತಹ ವ್ಯಂಜನ ಬರ್ತದೆ, ಸ ವ್ಯಂಜನದ ಬದಲು ಜ ಎಂಬ ವ್ಯಂಜನ ಬರ್ತದೆ, ಜತ್ವಂ. ಮೇಣರೆ ಎಡೆಯೊಳ್ ಸಂಖ್ಯೆಯಾಗೆ ನಿಯತಂ ಛತ್ವಂ. ಇನ್ನು ಕೆಲವು ಕಡೆಗಳಲ್ಲಿ ಸಂಖ್ಯೆ, ಆ ಸಂಖ್ಯೆಯ ಆದಿಯಲ್ಲಿರುವಂತಹ ಸಕಾರ ಅದು ಬಂದಾಗ ನಿಯತವಾಗಿ ಛ ಬರ್ತದೆ. ಹಾಗಾದ್ರೆ ಇಲ್ಲಿ ಮೂರು ರೀತಿಯ ಆದೇಶಗಳನ್ನು ಹೇಳಿದ ಹಾಗಾಯಿತು, ಸಕಾರಕ್ಕೆ ಬರುವಂತಹ ಮೂರು ರೀತಿಯ ಆದೇಶಗಳು, ಒಂದು ಛತ್ವ, ಇನ್ನೊಂದು ಜತ್ವ, ಮತ್ತೊಂದು ಛತ್ವ. ಅಂದ್ರೆ ಸಕಾರಕ್ಕೆ ಜಕಾರಾದೇಶ, ಸಕಾರಕ್ಕೆ
ಚಕಾರ ಆದೇಶ, ಸಕಾರಕ್ಕೆ ಛಕಾರ ಆದೇಶ, ಮೂರನ್ನು ಹೇಳಿದ ಹಾಗಾಯ್ತು. ಅದರಲ್ಲಿ ಬಹುಳಂ ಚತ್ವಂ ಅಂತ ಹೇಳಿದ್ದಾನೆ. ಬಹುಳ ಅಂತ ಹೇಳಿದ್ರೆ ಆಗಬಹುದು ಅಥವಾ ಕೆಲವು ಕಡೆಗಳಲ್ಲಿ ಆಗದೆಯೂ ಇರಬಹುದು ಅಂತ ಹೇಳ್ತಾನೆ. ಬಹುಳ ಅಂತ ಹೇಳಿದ್ರೆ ಹಾಗೆ, ಜತ್ವ ಅಂದ್ರೆ ಜಕಾರ ಎಂಬ ಅರ್ಥ, ಸಂಖ್ಯೆಯಾಗೆ ಅಂತ ಹೇಳಿದ್ರೆ ಪರಪದ ಸಂಖ್ಯೆಯೇ ಆಗಿರ್ತದೆ, ಆ ಸಂಖ್ಯೆಯ ಆದಿಯಲ್ಲಿ ಬಂದಂತಹ ಸಕಾರ ಎಂಬುದಾಗಿ ನಾವು ತಿಳಿಬೇಕು. ಇಲ್ಲಿ ಯಲರಹಿತ ವ್ಯಂಜನ ಪರಮಾಗಿ ಸಕಾರಂ ಎಂಬಂತಹದ್ದು ಇದು ಎಲ್ಲ ಸಂದರ್ಭಕ್ಕೂ ಅನ್ವಯ ಎಂಬಂತಹದ್ದು ಸ್ಪಷ್ಟವಾಗಿರಬೇಕು ನಮ್ಮ ಮನಸ್ಸಿನಲ್ಲಿ. ಇದಿಷ್ಟು ನಿಯತಂ ಛತ್ವಂ, ಛಕಾರವು ಬರ್ತದೆ ಅಂತ ಆತ ಹೇಳ್ತಾನೆ. ಈಗ ಇದರ ವೃತ್ತಿಯನ್ನು ಅವರು ಓದಿದ್ರು, ಯಕಾರ ಲಕಾರಂಗಳಂ ಕಳೆದುಳಿದ ವ್ಯಂಜನಂಗಳಿಗೆ ಪರಮಾದ ಸಕಾರಂ ಬಹುಲತೆಯಂ ಛತ್ವಮಕ್ಕುಂ ಕೆಲವೆಡೆಯೊಳ್, ಅರೆ ಎಡೆಯೊಳ್ ಎಂಬುದನ್ನು ಇಲ್ಲಿ ವೃತ್ತಿಯಲ್ಲಿ ಕೆಲವೆಡೆಯೊಳ್ ಎಂಬುದಾಗಿ ಹೇಳಿದ್ದಾನೆ. ಅದೇ ಅರ್ಥ ಅದು. ಜತ್ವಮಕ್ಕುಂ ಕಿರಿದೆಡೆಯೊಳ್ ಅಂದ್ರೆ ಕೆಲವು ಕಡೆಗಳಲ್ಲಿ ಅಂತ ಅರ್ಥ. ಕಿರಿದೆಡೆಯೊಳ್ ಸಂಖ್ಯೆಯಾದೊಡೆ ಛತ್ವಂ ಅಕ್ಕುಂ, ಛತ್ವ ಆಗ್ತದೆ. ಅಲ್ಲಿ ಕಿರಿದೆಡೆಯೊಳ್ ಅಂತ ಯಾಕೆ ಹೇಳಿದ್ದಾನೆ ಅಂತ ಹೇಳಿದ್ರೆ, ಈ ಚಕಾರ ಜಕಾರಗಳಾಗುವಂತಹ ಸಂದರ್ಭಗಳು ಹೆಚ್ಚು ಇವೆ, ಆದ್ರೆ ಸಂಖ್ಯೆಯ ಆದಿಯಲ್ಲಿ ಸಕಾರ ಇರುವಂತಹ ಪದಗಳು ಕಡಿಮೆ ಇವೆ ಎಂಬಂತಹದ್ದನ್ನ ಆತ ಹೇಳ್ತಾನೆ. ಅಂದ್ರೆ ಸಕಾರದಿಂದ ತೊಡಗುವ ಸಂಖ್ಯಾವಾಚಕಗಳು ಸಂಖ್ಯೆಯಲ್ಲಿ ಕಡಿಮೆ ಇವೆ ಅಥವಾ ಪ್ರಮಾಣದಲ್ಲಿ ಕಡಿಮೆ ಇವೆ. ಉಳಿದ ಸಕಾರಗಳು ಸಕಾರಗಳಿಂದ ಆದಿಯಾಗುವಂತಹ ಪದಗಳು ಇದ್ದಷ್ಟು ಸಂಖ್ಯೆಯಲ್ಲಿ ಇಲ್ಲ, ಆದರೆ ಆ ಸಂಖ್ಯೆಯ ಸಂದರ್ಭದಲ್ಲಿ ಛತ್ವ ಮಾತ್ರ ನಿಯತ, ಅಲ್ಲಿ ಬಹುಳತೆಯಿಂದ ಅಂತ ಹೇಳಿಲ್ಲ, ಆದ್ರಿಂದ ಅದು ನಿಯತ. ಮೇಲೆ ಬಹುಳತೆ ಅಂತ ಹೇಳಿದ ಕಾರಣ ಆ ಬಹುಳತೆ ಎಂಬಂತಹ ಒಂದು ನಿಯಮ ಇದಕ್ಕೂ ಅನ್ವಯಿಸಬಹುದು ಎಂಬ ಕಾರಣದಿಂದ ಆತ ಪೂರ್ವಭಾವಿಯಾಗಿ ಅದನ್ನು ಯೋಚಿಸಿ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ನಿಯತಂ ಛತ್ವಂ, ನಿಯತವಾಗಿ ಅದು ಛಕಾರವೇ ಆಗಿರ್ತದೆ ಸಂಖ್ಯಾವಾಚಿಗಳು ಬಂದಾಗ ಎಂಬಂತಹ. ಈಗ ಪ್ರಯೋಗ, ಸಕಾರಕ್ಕೆ ಛತ್ವ ಪ್ರಯೋಗ. ನುಣ್ಚರ, ನುಣ್ಣ ಎಂಬುದರ ಮುಂದೆ ಸರ ಬಂದಾಗ ಅಂದ್ರೆ ಮಧುರವಾದಂತಹ ಸ್ವರ ಎಂಬ ಅರ್ಥ, ನುಣ್ಣನೆಯ ಸ್ವರ ಎಂಬ ಅರ್ಥ. ನುಣ್ಣ ಎಂಬುದರ ಮುಂದೆ ಸರ ಬಂದಾಗ, ನುಣ್ಣ ಎಂಬುದು ಯಲರಹಿತವಾದ ವ್ಯಂಜನ, ಯಕಾರ ಲಕಾರಗಳಲ್ಲದಂತಹ ಒಂದು ವ್ಯಂಜನ ನುಣ್ಣ. ಅದಕ್ಕೆ ಸರ, ಸರ ಅಂದ್ರೆ ಸ್ವರದ ತದ್ಭವ ಸರ, ನುಣ್ಣ ಸರ, ನುಣ್ಚರ ಅದು, ನುಣ್ಣ ಕೂಡಿಸು ಸರ ನುಣ್ಚರ ಆಗ್ತದೆ. ಸಕಾರದ ಬದಲು ಚಕಾರ ಬಂದಿದೆ ಅಂತ ಹೇಳಿ. ನುಣ್ಚರದ ತಿಣುಪು ಘನಘೋಷ ಗಂಭೀರಂ, ಅವನ ನುಣುಪಾದಂತಹ ಸ್ವರದ ತಿಣುಪು ಭಾರ ಅದು ಘನಘೋಷ ಗಂಭೀರಂ. ಘನ ಅಂತ ಹೇಳಿದ್ರೆ ಮೋಡ, ಮೋಡದ ಘೋಷದ ಹಾಗೆ ಗಂಭೀರವಾಗಿದೆ ಅಂತ ಹೇಳುವಂತಹ ಮಾತನ್ನು ಹೇಳ್ತಾನೆ. ಈಂಚರದಿನ ಆಣತಿ ಮಾಡಿದುದು ಉನ್ಮದಾಳಿ, ಈಂಚರದಿಂ ಇನಿದಾದಂತಹ ಸ್ವರ ಅದು ಇಂಚರ. ಇಂಚರ ಎಂಬುದು ನಮ್ಮ ಹೊಸಗನ್ನಡದಲ್ಲಿಯೂ ಬಳಕೆಯಲ್ಲಿದೆ, ಆದರೆ ಹಳಗನ್ನಡದಲ್ಲಿ ಇಂಚರ ಮತ್ತು ಈಂಚರ ಎಂಬ ಎರಡು ರೂಪಗಳು ಇವೆ ಎಂಬುದನ್ನು ಗಮನಿಸಬೇಕು. ಈಂಚರ, ಈನ್ ಸರ, ಈಂಚರ ನಕಾರ, ಅದರ ಮುಂದೆ ಸಕಾರ, ಆ ನಕಾರ ಹಾಗೆ ಬಂದಿದೆ, ಈಂಚರ ಎಂಬುದಾಗಿ ಆಗಿದೆ. ಹಾಗೆ ನುಣ್ಣ ಸರ ನುಣ್ಚರ, ಆದರೆ ಈನ್ ಸರ ಈಂಚರ ಆಗಿದೆ. ಅಲ್ಲಿ ನಕಾರವು ಣಕಾರವಾಗಿ ಉಚ್ಚಾರಣೆಯ ಸಂದರ್ಭದಲ್ಲಿ ಚಕಾರದ ವರ್ಗಪಂಚಮವಾಗಿ ಬದಲಾವಣೆ ಹೊಂದಿದಂತಹದ್ದನ್ನು ಗಮನಿಸಬೇಕು. ಅಲ್ಲಿ ಕೇಶಿರಾಜ ಇದನ್ನು ಹೇಳಲಿಲ್ಲ, ಹೇಳದೇ ಇದ್ರೂ ನಾವು ಅದನ್ನು ಗುರುತಿಸಬೇಕು. ಈನ್ ಚರ, ಈನ್ ಸರ ಅದು, ಅದು ಈನ್ ಕವರ್ಗ ಚವರ್ಗದ ವರ್ಗಪಂಚಮ ಅಲ್ಲಿ ಮೊದಲೇ ಇಲ್ಲ, ಈನ್ ಇದೆ, ಇನಿದು ಎಂಬುದರ ಆ ರೂಪ ಅದು. ಈನ್ ಇನ್ ಚರ ಇಂಚರ, ಅಲ್ಲಿ ಸಂಧಿಯಾಗುವಂತಹ ಸಂದರ್ಭದಲ್ಲಿ ಇಂಚರ ಎಂಬಲ್ಲಿ ನಾವು ಅನುಸ್ವಾರವನ್ನು ಬರೆದು ಇಕಾರ ಅನುಸ್ವಾರ ಮತ್ತೆ ಚಕಾರ ಬರೀತೇವಲ್ಲ, ಆ ಅನುಸ್ವಾರದ ಉಚ್ಚಾರಣೆ ಚಕಾರದ ವರ್ಗ ಪಂಚಮ. ಅನುಸ್ವಾರಕ್ಕೆ ಯಾವ ಉಚ್ಚಾರಣೆ ಇರ್ತದೆ ಯಾವಾಗಲೂ, ಆ ಚಕಾರದ ಮುಂದೆ ಯಾವ ವರ್ಗೀಯ ಅಕ್ಷರ ಇರುತ್ತದೆಯೋ ಆ ವರ್ಗೀಯ ಅಕ್ಷರದ ವರ್ಗ ಪಂಚಮದ ಉಚ್ಚಾರಣೆ ಇರ್ತದೆ. ಅಲ್ಲಿ ಚಕಾರ ಇದೆ, ಚವರ್ಗದ ವರ್ಗ ಪಂಚಮ ಞ, ಆದ್ರಿಂದ ಇಂಚರ ಎಂಬಲ್ಲಿರುವಂತಹದ್ದು ಣಕಾರ.
ಆದ್ರೆ ಅದು ವಿಂಗಡಿಸಿರುವಾಗ ಇನ್ ಇನ್ ನಕಾರ ಇತ್ತು, ಆ ನಕಾರ ಇದ್ದದ್ದು ಚಕಾರದ ವರ್ಗ ಪಂಚಮವಾಗಿ ಪರಿವರ್ತನೆಯನ್ನು ಹೊಂದಿದೆ. ಈ ವಿಷಯವನ್ನು ಕೇಶಿರಾಜ ಅಲ್ಲಿ ಹೇಳಿಲ್ಲ, ಆದರೂ ಉದಾಹರಣೆಯನ್ನು ನೋಡುವಾಗ ನಾವು ಅದನ್ನು ತಿಳಿದುಕೊಳ್ಬೇಕಾಗ್ತದೆ. ಈಂಚರ, ಈಂಚರದಿ ನಾಣತಿ ಮಾಡಿದ್ದು ಉನ್ಮದಾಳಿ ಅಂದ್ರೆ ಉನ್ಮದ ಆಳಿ, ಮದಾಳಿ ಮದ ಬಂದಂತಹ ತುಂಬಿಗಳು ಎಂಬಂತಹ ಅರ್ಥ. ಆಮೇಲೆ ಜತ್ವ, ಕೆಲವು ಕಡೆಗಳಲ್ಲಿ ಜತ್ವವಾಗ್ತದೆ ಅಂತ ಹೇಳಿದ್ದಾನಲ್ಲ, ಅಂದ್ರೆ ಸಕಾರದ ಬದಲಿಗೆ ಜಕಾರ. ಕಟ್ಟಿದ ಪೊಂಜುರಿಗೆಯೊಳಂ ಜನಮನೇನ್ ಮನಂಗೊಳಿಸಿದನೋ, ಯಾರೋ ಒಬ್ಬ ವೀರನ ವರ್ಣನೆಯ ಒಂದು ಸಂದರ್ಭ ಇದು. ಕಟ್ಟಿದ ಪೊಂಜುರಿಗೆ, ಆತ ಆತನ ಸೊಂಟದಲ್ಲಿ ಆ ಒರೆ, ಆಮೇಲೆ ಒರೆಯಲ್ಲಿ ಖಡ್ಗ ಇದೆ. ಸುರಿಗೆ ಅಂದ್ರೆ ಕತ್ತಿ, ಖಡ್ಗ ಎಂಬ ಅರ್ಥ. ಸ್ವಲ್ಪ ಉದ್ದದ ಖಡ್ಗ ಅಲ್ಲ, ಸ್ವಲ್ಪ ಕಿರು ಗಾತ್ರದ ಖಡ್ಗ ಅಂತ ಕಾಣ್ತದೆ ಅದು, ಸುರಿಗೆ ಎಂಬಂತಹದ್ದು. ಅದು ಪೊಂಜುರಿಗೆ, ಪೊನ್ ಸುರಿಗೆ, ಪೊಂಜುರಿಗೆ, ಪೊನ್ ಅಂದ್ರೆ ಚಿನ್ನ ಎಂಬ ಅರ್ಥ, ಚಿನ್ನದ ಚೂರಿ, ಚಿನ್ನದ ಸುರಿಗೆ, ಪೊಂಜುರಿಗೆ, ಅದನ್ನು ಆತ ತನ್ನ ಸೊಂಟದಲ್ಲಿ ಕಟ್ಟಿಕೊಂಡಿದ್ದಾನೆ. ಆ ಪೊಂಜುರಿಗೆಯನ್ನು ಕಟ್ಟಿಕೊಂಡು ಜನಮಂ ಏಂ ರಂಜಿಸಿದನೋ, ಅವನನ್ನು ನೋಡಿ ಜನಗಳಿಗೆ ಬಹಳ ವಿಶೇಷ ಆಕರ್ಷಣೆ ಉಂಟಾಯಿತು, ರಂಜನೆ ಉಂಟಾಯಿತು ಎಂಬುದನ್ನು ಹೇಳ್ತಾನೆ. ಮನಂಗೊಳಿಸಿದನು, ಎಲ್ಲರ ಮನಸ್ಸಿಗೆ ಬಂದ ಆತ ಅಂತ ಅರ್ಥ. ಹಾಗೆ ಪೊನ್ ಸುರಿಗೆ, ಪೊಂಜುರಿಗೆ, ಸಕಾರಕ್ಕೆ ಜಕಾರ ಬಂದಿದೆ ಇಲ್ಲಿ ನೋಡಿ. ಚಕಾರ ಬಂದಾಗಲೂ ಜಕಾರ ಬಂದಾಗಲೂ ಅದು ಒಂದೇ ವರ್ಗದ ಅಕ್ಷರಗಳು, ಚ ಛ ಜ ಝ ಞ, ಗೊತ್ತಿದೆ ನಿಮಗೆ. ಆದ್ರಿಂದ ಚಕಾರ ಮತ್ತೆ ಜಕಾರ ಎರಡು ಬಂದಾಗಲೂ ಅಲ್ಲಿ ಪೊಂಜುರಿಗೆ ಎಂಬಲ್ಲಿ ಅದು ಚಕಾರದ ವರ್ಗ ಪಂಚಮ ಜ್ಞಕಾರವಾಗಿ ಪರಿವರ್ತಿತವಾಗ್ತದೆ. ಪೊನ್ ಸುರಿಗೆ, ಪೊನ್ ಎಂಬುದು ನಕಾರ ಅಲ್ಲಿ ಅಂತ್ಯವಾಗ್ತದೆ, ಆದ್ರೆ ಅದು ಪರಿವರ್ತಿತವಾಗಿ ಪೊಂಜುರಿಗೆ ಎಂಬಲ್ಲಿ ಜ್ಞಕಾರವಾಗಿ ಪರಿವರ್ತಿತವಾಗ್ತದೆ ಉಚ್ಚಾರಣೆಯಲ್ಲಿ. ಆದ್ದರಿಂದ ಅದನ್ನು ಬರೆಯುವಾಗ ಪೋ ಬರೆದು ಅನುಸ್ವಾರ ಬರೆದು ಜು ಬರೆಯುತ್ತೇವೆ, ಪೊಂಜುರಿಗೆ ಎಂಬಂತಹ. ಇದನ್ನು ನಾವು ಗಮನಿಸಿಕೊಳ್ಬೇಕು. ಮುಂದಿನವುಗಳು ಕೂಡ ಹಾಗೆ ಇದೆ. ಮುನ್ ಸರಂಗು, ಮುಂಜೆರಂಗು, ಅಲ್ಲಿ ಮುನ್ ಮುಂದಿನ ಸರಗು ಎಂಬರ್ಥ, ಮುಂಜೆರಂಗು ಸರಂಗು ಮುಂಜೆರಂಗು. ಮುನ್ ಸೂರ್ ಮುಂಜೂರ್ ಎಂಬಂತಹದ್ದು. ಹಾಗೆ ತಣ್ ಜೊಡರ್, ತಣ್ ಜೊಡರ್, ತಣ್ ಜೊಡರ್, ಅಲ್ಲಿ ಅನುಸ್ವಾರ ಹಾಕಿ ಬರೆಯುವಂತಹ ವ್ಯವಸ್ಥೆ ಇಲ್ಲ ನೋಡಿ. ತಣ್ ಜೊಡರ್ ಅಷ್ಟೇ ಆಗಿದೆ. ತಣ್ ಜೊಡರ್, ತಣ್ ಎಂಬಂತಹದ್ದು ಣಕಾರ ವರ್ಗ ಪಂಚಮವಿದೆ, ಅದೇ ವರ್ಗ ಪಂಚಮ ಉಳಿದುಕೊಂಡಿದೆ, ಆದ್ರೆ ಜಕಾರ ಆಗಿದೆ. ತಣ್ಣ ಸೊಡರ್, ಸೊಡರ್ ಅಂತ ಹೇಳಿದ್ರೆ ದೀಪ ಎಂಬ ಅರ್ಥ. ಅಲ್ಲಿ ತಣ್ ಜೊಡರ್ ಅಂದ್ರೆ ತಂಪಾದಂತಹ ದೀಪ, ಅಂದ್ರೆ ತಂಪಾದ ಬೆಳಕನ್ನು ಕೊಡುವಂತಹ ದೀಪ ಎಂಬ ಅರ್ಥ ಮಾಡಬೇಕಾಗ್ತದೆ. ಅಕ್ಕ ಎಂಬಂತಹ ಹಸ್ತಪ್ರತಿಯಲ್ಲಿ ಅದಕ್ಕೆ ಅರ್ಥವನ್ನು ಕೊಟ್ಟಿದೆ. ಕೆಲವು ಕಡೆಗಳಲ್ಲಿ ಆ ಅರ್ಥವನ್ನು ಕೊಟ್ಟದ್ದು ನಾವು ಹಿಂದೆಯೂ ನೋಡಿದ್ದೇವೆ. ಅದರಲ್ಲಿ ಮಣಿದೀಪ ಎಂಬ ಅರ್ಥವನ್ನು ಕೊಟ್ಟಿದ್ದಾರಂತೆ. ಮಣಿದೀಪ ಅಂದ್ರೆ ರತ್ನ, ರತ್ನದ ಬೆಳಗು, ಅದುವೇ ಪೊಂಜೊಡರ್ ಎಂಬ ತಣ್ಜೊಡರ್ ಎಂಬಂತಹ. ತಣ್ಜೊಡರ್ ಅಂದ್ರೆ ರತ್ನದಿಂದ ಮಾಡಿದಂತಹ ದೀಪ, ಅಂದ್ರೆ ರತ್ನದ ಬೆಳಗು, ಅದು ಕಣ್ಣಿಗೆ ಹಿತವಾದಂತಹದ್ದು, ತಂಪಾದಂತಹದ್ದು ಎಂಬ ಆ ಅರ್ಥದಲ್ಲಿ ಹೇಳಿದಂತಹದ್ದು ತಣ್ಜೊಡರ್ ಎಂಬುದು. ಅದು ಎಲ್ಲ ಎಲ್ಲ ಪ್ರತಿಗಳಲ್ಲಿ ಅದು ಇಲ್ಲ ಅಂತ ಕಾಣ್ತದೆ ಅಲ್ಲ, ಅದು ಅರ್ಥಕ್ಕೆ ಬೇಕಾಗಿ ಬರೆದಂತಹದ್ದು. ಮಣಿದೀಪ ಕಾ ಟಿಪ್ಪಣಿ ಅಂತ ಕೊಟ್ಟಿದ್ದಾರೆ ಕೆಳಗೆ, ಇರ್ಲಿ, ಅದು ಅರ್ಥಕ್ಕೆ ಸಂಬಂಧಪಟ್ಟಂತಹ ವಿಷಯ. ನಾವೀಗ ಆ ಶಬ್ದ ರೂಪಗಳಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ನೋಡುದು, ಅರ್ಥಕ್ಕೆ ನಮ್ಮ ಗಮನ ಹೋಗ್ತದೆ. ಅದರಿಂದ ಕೆಲವು ಸಂದರ್ಭದಲ್ಲಿ ಅದನ್ನು ನಾನು ಹೇಳ್ತಾ ಹೋದಂತಹದ್ದು ಉಂಟು ಅಷ್ಟೇ ನಿಜವಾಗಿ. ಆದ್ರೆ ಅರ್ಥಕ್ಕೆ ನಾವು ಗಮನವನ್ನು ಕೊಟ್ರೆ ಇದು ಈ ಇದು ಹೇಗೆ ನಡೆದಿದೆ, ಈ ವ್ಯಾಕರಣ ಪ್ರಕ್ರಿಯೆ ಏನ್ ನಡೆದಿದೆ ಅಂತ ಹೇಳುವಂತಹದ್ದನ್ನು ಕೂಡ ನಾವು ಗಮನಿಸಿಕೊಳ್ಳಿಕ್ ಸಾಧ್ಯವಾಗ್ತದೆ. ಹಾಗೆ ಛತ್ವಕ್ಕೆ, ಇನ್ನು ಛತ್ವ, ಛತ್ವ ಬರುವಂತಹದ್ದಿಲ್ಲಿ ನಿಯತಂ ಛತ್ವಂ ಅಂತ ಹೇಳಿದ್ದಾನೆ, ಸಂಖ್ಯೆಯಾಗೆ ನಿಯತಂ ಛತ್ವಂ ಅಂತ ಹೇಳಿದ್ದಾನಲ್ಲ, ಆದ್ರಿಂದ ಸಂಖ್ಯೆಯ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಪದಿನೆಂಚಾಸಿರ ಲೋಹವಕ್ಕರೆಯ ಜಾತ್ಯಶ್ವಂಗಳು ಇರ್ಚಾಸಿರಂ ಮದಮಂ ಮುಕ್ಕುಳಿದಿರ್ಪದಂತಿ ಘಟಗಳ್, ಯಾವುದೋ ಒಂದು ಯುದ್ಧದ ಸೈನ್ಯದ ವರ್ಣನೆ ಇದು. ಪದಿನೆಂಚಾಸಿರ ಲೋಹವಕ್ಕರೆಯ ಜಾತ್ಯಶ್ವಂಗಳು ಇರ್ಚಾಸಿರಂ ಮದಮಂ ಮುಕ್ಕುಳಿದಿರ್ಪದಂತಿ ಘಟಗಳ್. ದಂತಿ ಘಟೆ, ಘಟೆ ಅಂದ್ರೆ ಸಮೂಹ ಅಂತ ಅರ್ಥ, ಘನಘಟೆ, ದಂತಿ ಘಟೆ ಇತ್ಯಾದಿ. ಘನಘಟೆ ಅಂತ ಹೇಳಿದ್ರೆ ಮೋಡಗಳ ಸಮೂಹ, ಆಮೇಲೆ ದಂತಿ ಘಟೆ ಅಂತ ಹೇಳಿದ್ರೆ ಆನೆಗಳ ಸಮೂಹ ಅಂತ ಅರ್ಥ. ಆಮೇಲೆ ಪದಿನೆಂಚಾಸಿರ,
ಹದಿನೆಂಟು ಸಾವಿರ ಅಂತ ಹೇಳೋದು. ಪದಿನೆಂಟು ಹದಿನೆಂಟು ಎಂಬುದಕ್ಕೆ ಪದಿನೆಣ್ ಎಂಬುದು ಆದೇಶ ರೂಪ, ಎಂಟು ಎಂಬುದಕ್ಕೆ ಎಣ್ ಎಂಬುದು ಆದೇಶ ರೂಪ. ಎಂಟು ಟುಕಾರ ಬಿಟ್ಬಿಡ್ತಾರೆ, ಟುಕಾರವನ್ನು ಬಿಟ್ಟು ಎಣ್ ಎಂಬಂತಹ ರೂಪ ಉಳಿತದೆ. ಯಾವಾಗ ಪದವಿಧಿ ಅಥವಾ ಸಮಾಸಗಳಾಗುವಂತಹ ಸಂದರ್ಭಗಳು ಬಂದಾಗ. ಹಾಗೆ ಎಂಟು ಎಂಬುದು ಎಣ್ ಆದ ಹಾಗೆ ಪದಿನೆಂಟು ಎಂಬುದು ಪದಿನೆಣ್ ಎಂಬುದಾಗಿ ಆಗ್ತದೆ. ಅದಕ್ಕೆ ಸಾಸಿರ ಎಂಬ ಸಂಖ್ಯಾವಾಚಿ, ಸಾಸಿರ ಎಂಬುದು ಸಂಖ್ಯಾವಾಚಿ. ಸಾಸಿರ ಅಂದ್ರೆ ಸಾವಿರ ಎಂಬುದರ್ಥ. ಈ ಸಾಸಿರ ಎಂಬುದಕ್ಕೆ ಒಂದು ಇತಿಹಾಸ ಉಂಟದ್ದು, ಹೇಗೆ ಹೇಗೆ ಬಂತು ಎಂಬಂತಹದ್ದು. ಕನ್ನಡದಲ್ಲಿ ನಮ್ಮ ಸಂಖ್ಯೆಗಳು, ನಾವು ಕೂಡಿಸುವ ಮತ್ತೆ ಗುಣಿಸುವ ಎರಡು ವಿಧಾನದಿಂದ ಸಂಖ್ಯೆಗಳನ್ನು ಮಾಡಿಕೊಳ್ತೇವೆ. ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಂಬಷ್ಟು ಆಯ್ತಲ್ಲ, ಒಂಬತ್ತು ಆದಮೇಲೆ ಹತ್ತು ಎಂಬಂತಹದ್ದು. ಆ ಒಂಬತ್ತು ಹತ್ತರವರೆಗೆ ನಾವು ಲೆಕ್ಕವನ್ನು ಹೇಳ್ತಾ ಹೋಗ್ತೇವೆ ಏರಿಕೆಯ ರೀತಿಯಲ್ಲಿ. ಒಂಬತ್ತರವರೆಗೆ ಒಂದೊಂದೇ ಸಂಖ್ಯೆಗಳು, ಹತ್ತು ಆಗುವಾಗ ಎರಡು ಸ್ಥಾನಗಳು ಬರ್ತವೆ. ಅಲ್ಲಿ ನಾವು ಸೊನ್ನೆಯನ್ನು ಉಪಯೋಗ ಮಾಡಿಕೊಳ್ತೇವೆ. ಆ ಸೊನ್ನೆ ವಿಶಿಷ್ಟವಾದಂತಹ ಒಂದು ಸಂಜ್ಞೆ. ಇಡೀ ಗಣಿತ ಪ್ರಪಂಚಕ್ಕೆ ಸೊನ್ನೆ ಎಂಬ ಸಂಕೇತವನ್ನು ಕೊಟ್ಟವರು ಭಾರತೀಯರು ಅಂತ ಒಂದು ಹೇಳಿಕೆ ಇದೆ. ಅಂದ್ರೆ ಅಷ್ಟು ವಿಶೇಷವಾದಂತಹ ಒಂದು ಲೆಕ್ಕಾಚಾರದ ಕ್ರಮವನ್ನು ಮಾಡಿ ತೋರಿಸಿದಂಥವರು ಭಾರತೀಯರು ಅಂತ ಹೇಳಿ ಇರ್ಲಿ. ಈಗ ಇಷ್ಟು ಸಂಖ್ಯೆಗಳು ಇಲ್ಲಿವರೆಗೆ ಹತ್ತರವರೆಗೆ ಆಯ್ತು. ಹತ್ತರವರೆಗೆ ಆದ್ಮೇಲೆ ಹನ್ನೊಂದು ಹನ್ನೆರಡು ಹದಿಮೂರು ಇತ್ಯಾದಿಗಳಿವೆ. ಅದರಲ್ಲಿ ಹತ್ತು ಕೂಡಿಸು ಒಂದು ಹನ್ನೊಂದು, ಹತ್ತು ಕೂಡಿಸು ಎರಡು ಹನ್ನೆರಡು, ಹೀಗೆ ಕೂಡಿಸುವ ಮೂಲಕ ಹತ್ತು ಎಂಬಲ್ಲಿಂದ ಹತ್ತೊಂಬತ್ತುವರೆಗೆ ಕೂಡಿಸುವ ರೀತಿಯಲ್ಲಿಯೇ ಹೋಗ್ತೇವೆ. ಆಮೇಲೆ ಇಪ್ಪತ್ತು ಎಂಬುದಾಗಿ ಬರ್ತದೆ. ಈ ಇಪ್ಪತ್ತು ಏನಿದು, ಎರಡು ಪತ್ತು, ಇರ್ಪತ್ತು ಇಪ್ಪತ್ತು. ನಮಗೆ ಹಿಂದೆ ಉದಾಹರಣೆಗಳು ಬಂದಿವೆ, ಇರ್ಪತ್ತು ಇತ್ಯಾದಿ. ಇರ್ಪತ್ತು, ಆ ಇರ್ಪತ್ತು ಎಂಬಂತಹದ್ದು ಗುಣಿಸುವ ಮೂಲಕ ಬಂದಿದೆ. ಹತ್ತು ಎರಡು, ಎರಡು ಬಾರಿ ಹತ್ತು ಅಂದ್ರೆ ಹತ್ತು ಎರಡು ಬಾರಿ ಬರ್ತದೆ ಅಂತ ಹೇಳಿ. ಹತ್ತು ಗುಣಿಸು ಎರಡು ಅಂದ್ರೆ ಇಪ್ಪತ್ತು. ಹಾಗೆ ಅದು ಗುಣಿಸುವ ರೀತಿಯಲ್ಲಿ, ಮತ್ತೆ ಪುನಃ ಕೂಡಿಸುವ ಕ್ರಮದಲ್ಲೇ ಮುಂದೆ ಹೋಗ್ತದೆ. ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೊಂಬತ್ತರವರೆಗೆ ಮತ್ತೆ ಮೂವತ್ತು, ಮೂರು ಗುಣಿಸು ಹತ್ತು, ಈ ರೀತಿಯಲ್ಲಿ ಹೋಗ್ತದೆ. ಆದ್ದರಿಂದ ತೊಂಬತ್ತರವರೆಗೂ ಹೀಗೆ ಹೋಗಿ ತೊಂಬತ್ತೊಂಬತ್ತರವರೆಗೆ ಹೋಗಿ ನೂರಾಯ್ತು. ನೂರಾದ್ಮೇಲೆ ಪುನಃ ನೂರ ಒಂದು ನೂರ ಎರಡು ಕೂಡಿಸ್ತಾ ಹೋಗುವಂತಹದ್ದು. ಆಮೇಲೆ ನೂರ ಹತ್ತು ಎಂಬಲ್ಲಿ ನೂರು ಕೂಡಿಸು ಹತ್ತು, ಅಲ್ಲಿ ನೂರ ಹತ್ತು ಆಗ್ತದೆ. ನೂರು ಕೂಡಿಸು ಇಪ್ಪತ್ತು, ನೂರ ಇಪ್ಪತ್ತು ಆಗ್ತಾ ಹೋಗ್ತದೆ. ಹೀಗೆ ಸಂಖ್ಯೆ ಮುಂದುವರಿದು ಮುಂದುವರಿದು ಇನ್ನೂರು ಅಂತ ಹೇಳುವಾಗ ಎರಡು ಗುಣಿಸು ನೂರು, ಮುನ್ನೂರು ಅಂತ ಹೇಳಿದಾಗ ಮೂರು ಗುಣಿಸು ನೂರು, ಹಾಗೆ ಒಂಬೈನೂರು ಎಂಬಲ್ಲಿಯವರೆಗೆ ಒಂಬತ್ತು ಗುಣಿಸು ನೂರು ಆಗ್ತದೆ. ಆಮೇಲೆ ಪುನಃ ಕೂಡಿಸ್ತಾ ಹೋಗುವಂತಹದ್ದು ಒಂಬೈನೂರ ತೊಂಬತ್ತೊಂಬತ್ತುವರೆಗೆ ಹೋಯ್ತು. ಒಂಬೈನೂರ ತೊಂಬತ್ತೊಂಬತ್ತು ಆದ್ಮೇಲೆ ಸಾವಿರ ಬರ್ತದೆ. ಈ ಸಾವಿರ ಎಂಬುದು ಸಹಸ್ರ ಎಂಬುದರ ತದ್ಭವ. ಈಗ ಗಮನಿಸಬೇಕು, ಒಂದು ಎರಡು ಮೂರು ನಾಲ್ಕು ಇತ್ಯಾದಿಗಳು ಯಾವುದು? ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ, ಇವುಗಳ ತದ್ಭವಗಳಲ್ಲ, ಇವುಗಳ ತದ್ಭವಗಳಲ್ಲ. ಮತ್ತೆ ಅಲ್ಲಿ ಸಂಖ್ಯೆ ಹೇಳುವಂತಹ ಕ್ರಮಗಳು ಕೂಡ ವ್ಯತ್ಯಾಸಗಳುಂಟು. ಅಲ್ಲಿ ಹತ್ತೊಂಬತ್ತು ಅಂತ ಹೇಳಿದ್ರೆ ಇಪ್ಪತ್ತಕ್ಕೆ ಒಂದು ಕಡಿಮೆ ಎಂಬುದು ಎಂಬ ರೂಪ ಉಂಟಲ್ಲಿ. ಏಕೋನ ವಿಂಶತಿ ಅಂದ್ರೆ ವಿಂಶತಿ ಅಂದ್ರೆ ಇಪ್ಪತ್ತು, ಏಕೋನ ವಿಂಶತಿ ಅಂದ್ರೆ ಏಕ ಊನ ವಿಂಶತಿ, ಒಂದು ಕಡಿಮೆ ಇಪ್ಪತ್ತು ಅಂದ್ರೆ ಹತ್ತೊಂಬತ್ತು ಅಂತ ಅರ್ಥ. ಹಾಗೆ ಆ ಅಲ್ಲಿಯ ಸಂಖ್ಯೆ ಹೇಳುವಂತಹ ಕ್ರಮ ಬೇರೆ ಇದೆ. ಇದು ಎಲ್ಲದಲ್ಲಿಯೂ ಮೂವತ್ತೊಂಬತ್ತು ನಲವತ್ತೊಂಬತ್ತು ಐವತ್ತೊಂಬತ್ತು ಎಲ್ಲದಲ್ಲಿಯೂ ಹೀಗೆ ಏಕೋನ ಎಂಬಂತಹದ್ದು ಬರ್ತದೆ, ಒಂದು ಊನವಾಗಿರುವಂತಹದ್ದು ಅಂತ. ಹೀಗೆ ಇರ್ಲಿ, ಅದು ಬೇರೆ ವಿಷಯ. ಅದು ನಮ್ಮ ಸಂಖ್ಯೆಗಳು ಮತ್ತು ಅವರ ಆ ಸಂಸ್ಕೃತರ ಸಂಖ್ಯೆಗಳಿಗೆ ಹೋಲಿಕೆಗಾಗಿ ಮಾತ್ರ ಈ ವಿಷಯವನ್ನು ನಾನು ಹೇಳಿದ್ದೇನೆ, ಒಂದು ಮಾಹಿತಿ ಇರಲಿ ಎಂಬಂತಹ ಕಾರಣದಿಂದ. ಇರ್ಲಿ, ಈಗ ಸಾಸಿರ ಎಂಬುದು ಸಹಸ್ರದ ತದ್ಭವ. ಆದ್ದರಿಂದ ಕನ್ನಡದ ಸಹಜವಾದಂತಹ ಸಂಖ್ಯಾವಾಚಿಗಳು ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಮಾತ್ರ ಇವೆ. ಮತ್ತೆ ಸಾಸಿರದಲ್ಲಿ ಮೊದಲ ಬಾರಿಗೆ ಸಹಸ್ರದ ತದ್ಭವ ಬರ್ತದೆ. ಮತ್ತೆ ಪುನಃ ಇದೇ ರೀತಿಯಲ್ಲಿ ಹೋಗ್ತದೆ. ಅಲ್ಲಿ ಸಾಸಿರ ಎಂಬಂತಹದ್ದನ್ನು ನಾವು ಕನ್ನಡದ ಹಾಗೆ ನಾವು ಬಳಸಿಕೊಂಡು ಹೋಗ್ತೇವೆ. ಈ ಸಾಸಿರ ಎಂಬುದರ ಹಿಂದೆ ಯಲರಹಿತ ವ್ಯಂಜನ ಇದ್ದಾಗ
ಸಕಾರ ಚಕಾರವಾಗಿ ಪರಿವರ್ತಿತವಾಗುತ್ತದೆ, ನಿಯತವಾಗಿ ಆಗುತ್ತದೆ. ಅದಕ್ಕೆ ಬಹುಳತೆ ಎಂಬಂತಹದ್ದಿಲ್ಲ, ನಿಯತವಾಗಿ ಆಗ್ತದೆ ಎಂಬಂತಹದ್ದನ್ನು ಇಲ್ಲಿ ಹೇಳ್ತಾನೆ. ಪದಿನೆಂಟು ಸಾಸಿರ ನೋಡಿ, ಚಕಾರ ಮಹಾಪ್ರಾಣ ಬಂತು. ಈ ಮಹಾಪ್ರಾಣ ಒಳವು ಮಹಾಪ್ರಾಣಗಳು ಬೆಳಸತ್ ಕರ್ನಾಟಕ ಭಾಷೆಗಳು ಕೆಲವು ನಿಜೋಜ್ವಲಮಾಗಿ ಅಂತ ಆತ ಹಿಂದೆ ಒಂದು ಸೂತ್ರದಲ್ಲಿ ಹೇಳಿದ್ದಾನೆ. ನಾವು ಅದರ ವಿವರಗಳನ್ನು ನೋಡಿದ್ದೇವೆ. ಇರ್ಛಾಸಿರ, ನೂರ್ಛಾಸಿರ, ಪದಿನೆಂಟ್ಛಾಸಿರ, ಪೈಂಛಾಸಿರ್ವರ್ ಇತ್ಯಾದಿ ಇತ್ಯಾದಿ ಉದಾಹರಣೆಗಳು ಇವೆ. ಈಗ ಅಲ್ಲಿ ನಾವು ಅವುಗಳನ್ನು ನೋಡಿದಾಗ ಈ ಸಂಧಿಯ ವಿಷಯವನ್ನು ನಾವು ನೋಡಿರಲಿಲ್ಲ. ಇಲ್ಲಿ ಸಂಧಿಗೆ ಉದಾಹರಣೆ, ಅಲ್ಲಿ ಚಕಾರ ಇತ್ಯಾದಿ ಮಹಾಪ್ರಾಣ ಇದೆ ಅಂತ ಹೇಳುವುದಕ್ಕೆ ಆತ ಕೊಟ್ಟಂತಹ ಉದಾಹರಣೆ. ಮಹಾಪ್ರಾಣಗಳು ಸಂಖ್ಯೆಯಲ್ಲಿ ಮತ್ತೆ ಅನುಕೃತಿಯಲ್ಲಿ, ಸಂಖ್ಯೆಯೊಳಂ ಭೋರ್ಗರೆವ ಅನುಕೃತಿಯೊಳಂ ಅಂತ ಹೇಳಿದ್ದಾನಲ್ಲ, ಅನುಕರಣ ಗಳಲ್ಲಿ, ಅನುಕರಣ ವಾಚಕಗಳಲ್ಲಿ ಮತ್ತೆ ಸಂಖ್ಯೆಯಲ್ಲಿ ನಾವು ಮಹಾಪ್ರಾಣಗಳನ್ನು ಕಾಣುತ್ತೇವೆ ಅಂತ ಹೇಳಿದಂತಹದ್ದು ಇಲ್ಲಿ ಹಿಂದಿಂದ ನೆನಪು ಮಾಡಿಕೊಳ್ಳಿಕ್ ಬೇಕಾಗಿ ನಾನು ಹೇಳಿದಂತಹದ್ದು. ಹೀಗೆ ಇರ್ಛಾಸಿರ ಎಂಬಂತಹ ಉದಾಹರಣೆಯನ್ನು ಆತ ಬೇರೆ ಬೇರೆ ಕಡೆಗಳಲ್ಲಿ ಕೊಟ್ಟದ್ದು ಹೀಗೆ ಅಂತ. ಅಲ್ಲಿ ಕೊಟ್ಟದ್ದು ಮಹಾಪ್ರಾಣ ಇದೆ ಅಂತ ಹೇಳುವುದಕ್ಕೆ, ಮಹಾಪ್ರಾಣ ಇದೆಯೋ ಇಲ್ವೋ ಇತ್ಯಾದಿ ಇತ್ಯಾದಿ ನಾವು ಅದು ಈಗ ಆ ಚರ್ಚೆಗೆ ಹೋಗುವಂತಹದ್ದು ಬೇಡ. ಮಹಾಪ್ರಾಣ ಬೇಕು ಬೇಡ ಅಂತ ಹೇಳಿ ಈ ತರದ ಚರ್ಚೆಗಳನ್ನು ಮಾಡಿಕೊಂಡೇ ಕುಳಿತುಕೊಳ್ಳುವಂತಹವರಿದ್ದಾರೆ. ನಮಗಂತೂ ಹಳಗನ್ನಡವನ್ನು ಸರಿಯಾಗಿ ಓದುವುದಾದ್ರೆ, ಹಳಗನ್ನಡವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮಹಾಪ್ರಾಣ ಎಂಬಂತಹದ್ದು ಬೇಕು. ಅದನ್ನು ಸರಿಯಾಗಿ ನಾವು ಕಲಿಬೇಕು, ಸರಿಯಾಗಿ ಉಚ್ಚರಿಸಬೇಕು, ಅಭ್ಯಾಸ ಮಾಡಬೇಕು. ಹಾಗೆ ಅಂತೂ ನಮಗೆ ಈ ಸಂದರ್ಭಕ್ಕಂತೂ ಬೇಕು. ಉಳಿದ ಸಂದರ್ಭಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಚ್ಚಾರಣೆ ಮಾಡಿದರೆ ಅದಕ್ಕೆ ನಾವೇನು ಹೇಳುವ ಹಾಗಿಲ್ಲ. ಮತ್ತು ನಾವೀಗ ಓದುವಂತಹದ್ದು ಒಂದು ಶಾಸ್ತ್ರವನ್ನು, ಅದು ವ್ಯಾಕರಣ ಶಾಸ್ತ್ರ, ಅದು ಹೀಗಿದೆ ಅಂತ ಹೇಳ್ತಾನೆ. ಪ್ರಯೋಗ ಶರಣಾಹ ವೈಯಾಕರಣಾಹ ಅಂತ ಉಂಟು. ವೈಯಾಕರಣರು ಪ್ರಯೋಗ ಶರಣರು, ಪ್ರಯೋಗವನ್ನು ನೋಡಿ ಅವರು ನಿಯಮವನ್ನು ಹೇಳುವಂತಹದ್ದು. ಆದ್ದರಿಂದ ಇಲ್ಲಿ ನಿಯಮವನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಅದು ಪ್ರಯೋಗ ನೋಡಿ ಹೇಳಿದಂತಹ ನಿಯಮ. ಕನ್ನಡಕ್ಕೆ ಅದು ಅಗತ್ಯ ಉಂಟು ಇಲ್ಲ, ಬೇಕು ಬೇಡ ಈ ತರದ ಚರ್ಚೆ ಮಾಡುವಂತಹದ್ದಲ್ಲ, ಅವನು ಕಂಡಿದ್ದಾನೆ ಆದ್ದರಿಂದ ಆತ ಹೇಳ್ತಾನೆ. ಹಾಗೆ ಇಲ್ಲಿ ಮಹಾಪ್ರಾಣದ ವಿಷಯ, ಇಲ್ಲಿ ಪದಿನೆಂಟ್ಛಾಸಿರ ಲೋಹವಕ್ಕರೆಯ ಜಾತಿ ಅಶ್ವಂಗಳ್, 18,000 ಲೋಹದ ಪಟ್ಟಿಗಳನ್ನು ಹಾಕಿದಂತಹ, ಪಕ್ಕಗಳನ್ನು ಹಾಕಿದಂತಹ ಜಾತಿ ಅಶ್ವಗಳಿದ್ದುವಂತೆ. ಇರ್ಛಾಸಿರ ಅದು ಕೂಡ, ಇರ್ ಸಾಸಿರ ಇರ್ಛಾಸಿರ, ಇರ್ಛಾಸಿರಂ ಮದಮಮ್ಮುಕ್ಕುಳಿಸಿರ್ಪದಂತಿ ಘಟೆಗಳ್, 2,000 ಆನೆಗಳ ಸಮೂಹ ಇತ್ತಂತೆ ಆ ಸೈನ್ಯದಲ್ಲಿ. ಹೀಗೆ ಅಂತೂ ನಮಗೆ ಬೇಕಾಗುವುದು ಆ ಸೈನ್ಯ ಎಷ್ಟು ದೊಡ್ಡದಿತ್ತು, ಅಲ್ಲಿ ಏನೇನು ಇತ್ತು ಎಂಬಂತಹದ್ದಕ್ಕಿಂತಲೂ ಹೆಚ್ಚಾಗಿ ಪದಿನೆಂಟ್ಛಾಸಿರ ಮತ್ತು ಇರ್ಛಾಸಿರ ಎಂಬ ಈ ಎರಡು ಉದಾಹರಣೆಗಳು ಅಲ್ಲಿ ಬಂದಿವೆ ಅಂತ. ಆಮೇಲೆ ನೂರ್ಛಾಸಿರಂಗಳ ಒಲಾಯಿತು ರಥಂ ಕಡುವೇಗದಿಂ, ನೂರ್ಛಾ ಅದು ಪೂರ್ತಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಅದರ ರಥದ ವೇಗದಿಂದಾಗಿ ಅದು 100,000 ಹಾಗೆ ಆಯಿತು ಅಂತ ಹೇಳ್ತಾರೆ. ನೂರ್ಛಾಸಿರಂಗಳ ಒಲಾಯಿತು, ನೂರ್ಛಾಸಿರ, 100 ಎಂಬುದರ ಮುಂದೆ ಸಾಸಿರ ಬಂದಾಗ ನೂರ್ಛಾಸಿರ ಆಗ್ತದೆ. ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು, 100 ಎಂಬಲ್ಲಿ ಇರುವಂತಹದ್ದು ಶಕಟರೇಫ ಅಥವಾ ಅರ, ಕನ್ನಡದ ರಕಾರ, ರೇಫ ಅಲ್ಲ, ಕನ್ನಡದ ರಕಾರ ಇರುವಂತಹದ್ದು 100. ಅದು ನೂರ್ಛಾಸಿರಂ ಅಂತ ಆಗುವಾಗ ಶಕಟರೇಫವು ರೇಫವಾಗಿ ಪರಿವರ್ತಿತವಾಗ್ತದೆ, ರಕಾರವು ರೇಫವಾಗಿ ಪರಿವರ್ತಿತವಾಗ್ತದೆ. ನೂರ್ಛಾಸಿರ ಎಂಬಲ್ಲಿ ಬರೆದಂತಹ ಕ್ರಮವನ್ನು ನೀವು ನೋಡಿ, ಅಲ್ಲಿ ಅರ್ಕಾವತ್ತನ್ನು ಬಳಸಿದ್ದಾನೆ. ಅರ್ಕಾವತ್ತು ಅದು ರೇಫದ ಸಂಕೇತವಾಗಿ ಬಂದಂತಹದ್ದು. ಆದ್ದರಿಂದ ನೂರ್ಛಾಸಿರ ಎಂಬಲ್ಲಿ 100 ಎಂಬಂತಹ ಶಕಟ ರೇಫವು ರೇಫವಾಗಿ ಪರಿವರ್ತನೆಯನ್ನು ಹೊಂದಿದೆ. ಬೇರೆ ಕಡೆಯಲ್ಲಿ ಈ ಇದನ್ನು ಹೇಳಿದಂತಹದ್ದುಂಟು, ಶಕಟರೇಫವು ರೇಫವಾಗಿ ಪರಿವರ್ತಿತವಾಗುವಂತಹ ಸಂದರ್ಭಗಳನ್ನು ಆತ ಬೇರೆ ಸೂತ್ರಗಳಿಗೆ ಉದಾಹರಣೆಯಾಗಿ ಆತ ಕೊಟ್ಟಂತಹದ್ದುಂಟು. ಹಾಗೆ ಇನ್ನು ಬಹುಳಂ ಚತ್ವಂ ಎಂಬುದಾಗಿ ಹೇಳಿದ್ದಾನಲ್ಲ, ಆ ಬಹುಳ, ಬಹುಳ ಅಂತ ಹೇಳಿದ್ರೆ ಆಗಬಹುದು ಅಥವಾ ಆಗದೆ ಇರಬಹುದು, ಹೆಚ್ಚಾಗಿ ಆಗುತ್ತದೆ, ಕೆಲವು ಬಾರಿ ಆಗದೆ ಇರುವಂತಹದ್ದು ಉಂಟು ಅಂತ ಹೇಳ್ತಾನೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾನೆ. ಅಂದ್ರೆ ಆತ ಹೆಚ್ಚು ಕಾವ್ಯ ಪ್ರಯೋಗಗಳಲ್ಲಿ ಹೆಚ್ಚಾಗಿ ಆಗುವುದು, ಒಂದೆರಡು ಬಾರಿ ಆಗದೆ ಇರುವಂತಹದ್ದನ್ನು ಕೂಡ ಕಂಡಿದ್ದಾನೆ. ಆದ್ದರಿಂದ ಆ ಅಪವಾದವನ್ನು ಹೇಳ್ತಾನೆ ಬಹುಳಕ್ಕೆ. ಕಣ್ಸೋಲ, ಕಣ್ಸೋಲ, ಕಣ್ಜೋಲ ಆಗುವುದಿಲ್ಲ, ಕಣ್ಸೋಲವೇ ಆಗಿ ಉಳಿದಿದೆ ಅಂತ ಹೇಳ್ತಾನೆ. ಕಣ್ಸೋಲಮನರಿಯಂ ಪರವೆಣ್ ಸುರವಧುಗಿಣೆ,
ಪರವೆಣ್ ಸುರವಧು, ಪರವೆಣ್ ಜುರವಧು ಆಗ್ಲಿಲ್ಲ, ಪರವೆಣ್ ಸುರವಧು, ಪರವೆಣ್ ಸುರವಧು ಗಣಯನಿಪ್ಪಡಂ ತೊಡರ್ದಾತಂ ಮೇಣ್ ಸುರನಕ್ಕೆಮ, ಮೇಣ್ ಸುರನ್, ಮೇಣ್ ಜುರನ್ ಆಗ್ಲಿಲ್ಲ, ಮೇಣ್ ಸುರನಕ್ಕೆಮ ಚಲದ ಪವಣ್ ಸರಿ, ಪವಣ್ ಸರಿ, ಪವಣ್ ಸರಿ ಕೀಳ್ ಸರಿಗೆ ವಾರನ್ ಅಹಿತ ಕೃತಾಂತಂ, ಅಹಿತ ಕೃತಾಂತಂ, ಕೃತಾಂತ ಅಂದ್ರೆ ಯಮ, ಅಹಿತ ಕೃತಾಂತ ಶತ್ರುಗಳಿಗೆ ಯಮನ ರೀತಿಯಲ್ಲಿರುವಂತಹ ಆ ವೀರ ಆತ ಪರವಧುಗಳನ್ನು ಅಪೇಕ್ಷಿಸುವಂತಹ ನೀಚಕೃತ್ಯವನ್ನು ಮಾಡ್ತಾ ಇರಲಿಲ್ಲ ಎಂಬ ಆ ಒಂದು ವರ್ಣನೆ, ಒಬ್ಬ ವೀರನ ವರ್ಣನೆ ಇದು. ಹಾಗೆ ಆಮೇಲೆ ಸೋನೆಯ ಕೆಸರ್ ಕಳಲ್ದ ಅಲರ ಬೆಳ್ಸರಿ, ಸೋನೆಯ ಕೆಸರ್ ಕಳಲ್ದ ಅಲರ ಬೆಳ್ಸರಿ, ಬೆಳ್ಸರಿ, ಬೆಳ್ ಸರಿ, ಸರಿ ಅಂದ್ರೆ ಪ್ರವಾಹ ಅಂತ ಅರ್ಥ, ಬಿಳಿಯಾದಂತಹ ಪ್ರವಾಹ, ಬೆಳ್ಸರಿ, ಬೆಳ್ಜರಿ ಆಗ್ಲಿಲ್ಲ, ಬೆಳ್ಸರಿ ಆಗಿ ಅಥವಾ ಬೆಳ್ಚರಿ ಆಗ್ಲಿಲ್ಲ, ಬೆಳ್ಸರಿ ಆಗಿ ಉಳಿದಿದೆ ಅಂತ ಹೇಳ್ತಾನೆ. ಆಮೇಲೆ ಕಳ್ಸವಿಗೆ ಕುಡಿದು ಧನಮಂ, ಮತ್ತೆ ಮುಂದುವರಿಯುತ್ತದೆ ಏನು, ಕಳ್ಸವಿಗೆ ಕುಡಿದು, ಕಳ್ಸವಿ ಕಳ್ಳಿನ ಸವಿ ಎಂಬ ಅರ್ಥ, ಕಳ್ ಎಂಬುದು ಕಳ್ಳು ಎಂಬುದಾಗಿ ಆಗಿದೆ ಹೊಸಗನ್ನಡದಲ್ಲಿ, ಕಳ್ಳು ಅದು ಕಳ್ ಎಂಬುದಾಗಿ, ಕಳ್ಸವಿಗೆ, ಕಳ್ಸವಿಗೆ ಅಲ್ಲಿಯೂ ಆದೇಶ ಬರಲಿಲ್ಲ ಹಾಗೆ ಉಳಿದಿದೆ ಅಂತ ಹೇಳ್ತಾನೆ. ಇನ್ನು ಯಲರಹಿತ ವ್ಯಂಜನ ಪರಮಾಗಿ ಸಕಾರಂ ಅಂತ ಹೇಳಿದ್ದಾನಲ್ಲ, ಹಾಗಾದ್ರೆ ಯಕಾರ ಲಕಾರಗಳಲ್ಲಿ ಆಗುವುದೇ ಇಲ್ಲ ಅಂತ ಹೇಳುವುದಕ್ಕೂ ಉದಾಹರಣೆಯನ್ನು ಕೊಡ್ತಾನೆ. ಮೇಲೆ ಕೊಟ್ಟದ್ದು ಬಹುಳಕ್ಕೆ ಉದಾಹರಣೆ, ಅಂದ್ರೆ ನಿಯತವಾಗಿ ಆಗುವಲ್ಲಿ ಕೆಲವು ಕಡೆಗಳಲ್ಲಿ ಆಗುವುದಿಲ್ಲ ಅದಕ್ಕೂ ಉದಾಹರಣೆ ಬಹುಳಕ್ಕೆ. ಇಲ್ಲಿ ಯಕಾರ ಲಕಾರಗಳಲ್ಲಿ ಆಗುವುದೇ ಇಲ್ಲ, ಅದನ್ನ ಸೂತ್ರದಲ್ಲಿ ಆತ ಹೇಳಿದ್ದಾನೆ ಆಗುವುದೇ, ಯಲರಹಿತ ವ್ಯಂಜನ ಪರಮಾಗೆ ಸಕಾರ ಅಂತ ಹೇಳ್ತಾನೆ, ಹೇಳಿದ್ದಾನೆ ನೋಡಿ. ಬಾಯ್ಸವಿಗೆ ಮೇಯಿಸವಿ ಕಣ್ಸವಿಯಪ್ಪ ರೂಪು, ಬಾಯ್ಸವಿ ಮೇಯಿಸವಿ ಕಣ್ಸವಿ, ಮೂರು ಕಡೆಯಲ್ಲಿಯೂ ಆಗ್ಲಿಲ್ಲ. ಕಣ್ಸವಿ ಎಂಬಂತಹದ್ದು ಬಹುಳ, ಬಹುಳದಲ್ಲಿ ಮೇಲೆ ನೋಡಿ ಕಣ್ಸೋಲ ಅಂತ ಹೇಳಿದ್ದಾನಲ್ಲ ಅದೇ ತರದ್ದಿದೆ ಕಣ್ಸವಿ ಎಂಬಂತಹದ್ದು. ಆದ್ರೆ ಬಾಯ್ಸವಿ ಮತ್ತೆ ಮೇಯಿಸವಿ ಎಂಬಂತಹದ್ದು ಯಕಾರದ ಉದಾಹರಣೆ ಅದು. ಕೈ ಸುರಗಿ ಎಂಪಿಡಿ ಗೂರ್ಜರ ಕೆರ್ಪನಾಗಳು, ಕೈ ಸುರಗಿ, ಕೈ ಸುರಗಿ, ಕೈ ಸುರಗಿ ಎಂಬಂತಹದ್ದು ಅಲ್ಲಿಯೂ ಕೂಡ ಹಾಗೆ, ಅದು ಕೈ ಜುರಗಿ ಇತಿ ಅಥವಾ ಕೈ ಚುರಗಿ ಯಾವುದೇ ಆಗ್ಲಿಲ್ಲ ಅಂತ, ಕೈ ಸುರಗಿ ಹಾಗೆ ಇದೆ. ಆಮೇಲೆ ಮಾವಿನೊಳ್ ಮಸಗುತು ಮಿರ್ಪ ಬಲ್ ಸೊನೆಯ ಸೋವನೆಗೆ ಕಾಂಚನ ಕೇತ ಕೀವನ ಪ್ರಸವದಳಂಗಳ ಓಲೆ ಗುಡೆ, ವರ್ಣನೆ ಇದು ವಸಂತ ಕಾಲದ ವರ್ಣನೆ ಇರಬಹುದು. ಮಾವಿನೊಳ್ ಮಸಗುತಿರ್ಪ ಬಲ್ ಸೊನೆಯ ಸೋವನೆಗೆ, ಬಲ್ ಸೊನೆ ಅದು ಬಲ್ ಚೊನೆ ಆಗ್ಲಿ ಬಲ್ ಜೊನೆ ಆಗ್ಲಿ ಈ ತರದ ಯಾವ ಪರಿವರ್ತನೆಯನ್ನು ಹೊಂದ್ಲಿಲ್ಲ, ಬಲ್ ಸೊನೆ ಎಂಬುದು ಬಲ್ ಸೊನೆ, ಬಲ್ ಸೊನೆ ಆಗಿಯೇ ಉಳಿದಿದೆ. ಆದ್ದರಿಂದ ಯಕಾರ ಲಕಾರಗಳಲ್ಲಿ ಸಕಾರ ಮುಂದೆ ಬಂದ, ಅವುಗಳ ಮುಂದೆ ಯಕಾರ ಲಕಾರಗಳ ಮುಂದೆ ಸಕಾರ ಬಂದಾಗ ಆಗುವುದಿಲ್ಲ ಎಂಬುದೇ ನಿಯಮ. ಆದ್ದರಿಂದ ಯಕಾರ ಲಕಾರಗಳನ್ನು ಹೊರತುಪಡಿಸಿ ಉಳಿದವುಗಳಲ್ಲಿ ಮಾತ್ರ ಈ ಪರಿವರ್ತನೆ ಆಗ್ತದೆ ಎಂಬುದನ್ನು ಹೇಳಿದ್ದಾನೆ. ಆಮೇಲೆ ಕಲ್ಸೆರೆ ಎಂಬುದಕ್ಕೆ, ಮೆಲ್ಸರ ಎಂಬುದಕ್ಕೆ, ಬಹುಳಮೆಂಬುದರಿಂ, ಬಹುಳ ಅಂತ ಹಿಂದೆ ಹೇಳಿದ್ದಾನಲ್ಲ ಅದರಿಂದ, ಸ್ವರಂಗಳ ಪರದಲ್ಲಿರ್ಪ ಸಕಾರಕ್ಕಂ ಕಿರಿದೆಡೆಗಳಲ್ಲಿ ಚಕಾರ ಜಕಾರಂಗಳಪ್ಪು. ಇದು ಇನ್ನೊಂದು ವಿಷಯವನ್ನು ಹೇಳ್ತಾನೆ, ಇದು ಸೂತ್ರದಲ್ಲಿ ಹೇಳದ ವಿಷಯ, ಆದರೂ ಸೂತ್ರದಲ್ಲಿ ಹೇಳಿದೆ ಎಂಬಂತಹದ್ದನ್ನು ಬಹುಳ ಎಂಬ ಶಬ್ದದಿಂದ ಸಾಧಿಸಿಕೊಳ್ತಾನೆ ನೋಡಿ. ಬಹುಳಂ ಅಂತ ಹೇಳಿದ್ರೆ ಆಗಬಹುದು ಅಥವಾ ಆಗದೇ ಇರಬಹುದು, ಆದರೆ ಬಹುಳ ಅಂತ ಹೇಳುವ ಅದೇ ಒಂದು ಮಾತನ್ನು ತೆಗೆದುಕೊಂಡು ಬಹುಳ ಎಂಬಂತಹದ್ದಲ್ಲಿ ಇದೂ ಸೇರ್ತದೆ. ಯಾವುದು ಅಲ್ಲಿ ಹೇಳಿದ್ದು, ಇರೆ ಯಲರಹಿತ ವ್ಯಂಜನ ಪರಮಾಗಿ ಸಕಾರಂ ಅಂತ ಹೇಳಿದ್ದಾನಲ್ಲ, ವ್ಯಂಜನವೇ ಅಲ್ಲ ಸ್ವರವೇ ಇರುವಲ್ಲಿ ಮುಂದೆ ಕೂಡ ಬರುವಂತಹದ್ದುಂಟು. ಹಾಗಾದ್ರೆ ಇದಕ್ಕೆ ನಿಯಮವನ್ನು ಎಲ್ಲಿ ಹೇಳುದು, ಬಹುಳ ಅಂತ ಹೇಳಿದೆ ಅಲ್ಲ ಅಲ್ಲಿ, ಆ ಬಹುಳ ಎಂಬುದರಿಂ, ಬಹುಳ ಎಂಬ ಒಂದು ವ್ಯಾಪ್ತಿಯನ್ನು ಸೂತ್ರದಲ್ಲಿ ಕೊಟ್ಟ ಕಾರಣ ಕೆಲವು ಬಾರಿ ವ್ಯಂಜನವಲ್ಲದೆ ಸ್ವರ ಪೂರ್ವದ ಅಲ್ಲಿ ಇದ್ರೂ ಅದರ ಮುಂದೆ ಸಕಾರ ಬಂದಾಗ ಚಕಾರ ಚಕಾರಗಳಾಗುವುದುಂಟು ಅಂತ ಹೇಳ್ತಾನೆ. ಇದು ಸೂತ್ರದಲ್ಲಿ ನಾವು ಪಕ್ಕನೆ ಗಮನಿಸದ ಇನ್ನೊಂದು ವಿಷಯ, ಅದು ವೃತ್ತಿಯಲ್ಲಿ ಅದನ್ನು ಹೇಳಿಲ್ಲ, ವೃತ್ತಿಯಲ್ಲಿ ಈ ಸ್ವರದ ಮುಂದೆ ಸಕಾರ ಬಂದಾಗ ಚಕಾರ ಜಕಾರಗಳಾಗ್ತವೆ ಎಂಬಂತಹದ್ದನ್ನು ಹೇಳಿಲ್ಲ, ಅದನ್ನು ಇಲ್ಲಿ ಹೇಳ್ತಾನೆ ಬಹುಳಮೆಂಬುದರಿಂ. ಹಾಗಾದ್ರೆ ಸೂತ್ರದಲ್ಲಿ ನೀವು ಹೇಳಿಲ್ಲ ಅಲ್ವಾ ಅಂತ ಆಕ್ಷೇಪ ಮಾಡುವುದಾದ್ರೆ ಬಹುಳ ಅಂತ ಹೇಳಿದೆ, ಆದ್ದರಿಂದ ಬೇರೆ ರೀತಿಯದ್ದು ಆಗುತ್ತದೆ ಅಂತ ಅರ್ಥ ಅಂತ ಆ ರೀತಿ. ಬಹುಳಮೆಂಬುದರಿಂ
ಸ್ವರಂಗಳ ಪರದಲ್ಲಿರುವ ಸಕಾರಕಂ ಕಿರಿದೆಡೆಗಳಲ್ಲಿ, ಕೆಲವು ಕಡೆಗಳಲ್ಲಿ ಮಾತ್ರ, ಎಲ್ಲ ಕಡೆಗಳಲ್ಲಿ ಅಲ್ಲ, ಚಕಾರ ಜಕಾರಗಳು ಅಪ್ಪು. ಮುಚ್ಚೆರೆ ಎಂಬಂತಹದ್ದು, ಮುಚ್ಚಾಲ್ ಎಂಬುದು, ತುಡು ಜೊಡರ್ ಎಂಬುದು ಅಂತ ಉದಾಹರಣೆಗಳು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಮುಚ್ಚೆರೆ ಅಂದ್ರೆ ಮೂರು ಸೆರೆ ಎಂಬಂತಹದ್ದಿರಬಹುದು. ಮುಚ್ಚೆರೆ ಅಲ್ಲಿ ಮೂ ಎಂಬಂತಹದ್ದು, ಮೂ ಮೂರು ಎಂಬುದಕ್ಕೆ ಮೂ ಎಂಬುದು ಆದೇಶ ರೂಪ, ಮೂಲೋಕಂ ಇತ್ಯಾದಿ, ಮೂ ಎಂಬುದು ಆದೇಶ ರೂಪ. ಆದ್ರೆ ಮೂ ಎಂಬಂತಹದ್ದು ಕೂಡ ಉಂಟು ಅಂತ, ಮುಚ್ಚೆರೆ ಮುಚ್ಚೆರೆ ಇತ್ಯಾದಿ. ಮುಚ್ಚಾಲ್ ಮೂ ಮು ಸಾಲ್ ಮುಚ್ಚಾಲ್ ಆ ರೀತಿ. ಆಮೇಲೆ ತುಡು ಸೊಡರ್, ತುಡು ಜೊಡರ್, ತುಡು ಜೊಡರ್ ಎಂಬಂತಹದ್ದು, ಅದು ಸೊಡರಿನ ಸಕಾರ ಜಕಾರವಾಗಿ ಪರಿವರ್ತಿತವಾಗಿ ಜೊಡರ್ ಆಗಿದೆ. ಇಷ್ಟು ವಿಷಯಗಳನ್ನು ಈ ಸೂತ್ರದಲ್ಲಿ ಆತ ಹೇಳ್ತಾನೆ. ಮುಂದಿನ ಮುಂದಿನದು ಇದು ಇದಿಷ್ಟು ಈಗ ಅವ ಹೇಳ್ತಾ ಇರುವಂತಹದ್ದು ಆದೇಶ ಸಂಧಿಯ ವಿಷಯ. ಆದೇಶ ಸಂಧಿ, ಆದೇಶ ಸಂಧಿ ಅಂತ ಪ್ರತ್ಯೇಕವಾಗಿ ಹೇಳಿ ಇದನ್ನೆಲ್ಲ ಅದರಲ್ಲಿ ಕದಬಗಳಿಗೆ ಕದಬ ಆದೇಶ ಅಂತಲೋ, ಆಮೇಲೆ ಪಕಾರ ಪವರ್ಗಕ್ಕೆ ವಕಾರ ಆದೇಶ ಅಂತಲೋ, ಸಕಾರಕ್ಕೆ ಜಕಾರ ಚಕಾರ ಛಕಾರ ಆದೇಶಗಳು ಅಂತಲೋ ಹೀಗೆ ಪ್ರತ್ಯೇಕವಾಗಿ ಹೇಳಿದಂತಹದ್ದಲ್ಲ, ಒಟ್ಟು ಇದು ಆದೇಶ ಸಂಧಿ ಆತ ಹೇಳುವಂತಹದ್ದು, ವ್ಯಂಜನ ಸಂಧಿ. ಆಮೇಲೆ ಇನ್ನು ದ್ವಿತ್ವ ಸಂಧಿ ಎಂಬಂತಹ ಇನ್ನೊಂದು ಸಂಧಿಗೆ ಆತ ಹೋಗ್ತಾನೆ. ನಾವು ಹೊಸಗನ್ನಡದಲ್ಲಿ ಸಾಮಾನ್ಯವಾಗಿ ಈ ರೀತಿಯ ಸಂಧಿಯನ್ನು ಕಾಣುವುದಿಲ್ಲ, ಬೇರೆ ಕಾರಣ ಉಂಟು. ಈಗ ದ್ವಿತ್ವ ಸಂಧಿಯನ್ನು ನಾವು ನೋಡಬೇಕು. ಇನ್ನೊಂದು ಇನ್ನೊಂದು ಸೂತ್ರವನ್ನು ಓದುವುದಾ? ಹಾ ಸರ್. ಹಾ, 79ನೇ ಸೂತ್ರ, ದ್ವಿತ್ವ ಸಂಧಿ. ಮೊದಲೋ ರಸ್ವೈಕ ಸ್ವರಮದವೆ ಪರಂ ಸ್ವರಮದಾಗೆ ಪರಂ ಸ್ವರಮದಾಗೆ ನಣಲಯಂಗ ನ ನ ಲಯಂಗ ಯಳಂಗ ನ ನ ಲಯಂಗಳ್ ಗುದಯಸಿಗುಂ ದ್ವಿತ್ವಂ ಪೂರ್ವ ದೀರ್ಘ ಕವ್ಯಕ್ಕೆ ಪೂರ್ವ ದೀರ್ಘ ಕವ್ಯಕ್ಕೆ ವರ್ಣತತಿಗದಿತ್ವಂ ಅದ್ವಿತ್ವಂ. ಮತ್ತೊಮ್ಮೆ ಸೂತ್ರ ಓದ್ತೀನಿ. ಮೊದಲೋ ರಸ್ವೈಕ ಸ್ವರಮೊದಲೆ ಪರಂ ಸ್ವರಮದಾಗೆ ನಣಲಯಂಗಳ್ ಗುದಯಸಿಗುಂ ದ್ವಿತ್ವಂ ಪೂರ್ವ ದೀರ್ಘ ಕವ್ಯಕ್ಕೆ ವರ್ಣತತಿಗದಿತ್ವಂ. ರಸ್ವಮಪ್ಪ ಏಕಸ್ವರಂ ಪೂರ್ವಮಾಗೆ ಸ್ವರಂ ಪರಮಾಗೆ ರಸ್ವಮಪ್ಪ ಏಕಸ್ವರಂ ಪೂರ್ವಮಾಗೆ ಸ್ವರಂ ಪರಮಾಗೆ ನ ನ ಲ ಳ ಕಾರಂಗಳಿಗೆ ದ್ವಿತ್ವಮಕ್ಕುಂ ಪೂರ್ವ ದೀರ್ಘ ಮಾದೊಡಂ ಅವ್ಯಯ ಮಾದೊಡಂ ಅನೇಕಾಕ್ಷರ ಮಾದೊಡಂ ದ್ವಿರ್ಭಾವಮಿಲ್ಲ. ಪ್ರಯೋಗಂ ನಕಾರ ದೀರ್ಭಾವಕ್ಕೆ ಪನ್ನುಳ್ಳವನೇ ಕುಲೀನಂ ಚನ್ನಂ ಕಲಿಸತ್ಯವಾದಿ ಎನಿಸುಗುಂ ಅದರಿಂ ಇನ್ನೂ ಪೊನ್ನನೇ ಪಡೆವುದು ಪೊನ್ನಿಂ ಸಮನಿಸುಗುಮಲ್ತೆ ಪೆಣ್ಣುಂ ಮಣ್ಣುಂ ಬಿಡುಮುಡಿ ಬೆನ್ನನಪ್ಪಳೆಸೆ ನಕಾರಕ್ಕೆ ಕಣ್ಣಂ ಕವಿಯಳ್ ಚಿತ್ರದ ಪೆಣ್ಣಂತೆ ಓಳ್ ಉಣ್ಣಳ್ ಮನದೋಳ್ ದಯಿಲ್ಲದವನ ಕಣ್ಣೇಂ ಪುಣ್ಯೇಂ ಎಣ್ಣೆಯೋಳ್ ಅರನೇರಿಲ ತಣಿವಣ್ಣಂ ನುಣ್ಣಿಸಿದ ಅಬ್ಜಭವನೆನಿಸಿದ ಮೈವಣ್ಣದ ಶಬರಿ ತಮಾಲ ತಣ್ಣೆಲೆಗೋಳ್ ಕಣ್ಣ ಬೆಳಕೇ ಬೆಳಕಾಗಿರ್ದಳ್ ಲಕಾರಕ್ಕೆ ಕಲ್ಲೆಲ್ಲಂ ಕಿಸುಗಲ್ ಮರನೆಲ್ಲಂ ಇಮ್ಮಾವು ನೆಲ್ಲುಂ ಕೊಂಗುಂ ಮಾವುಂ ಮಲ್ಲಿಗೆಯುಂ ಬೆಳೆಯುಮಲ್ಲಿ ಕರ್ವಿನ ರಸದಿಂ ಹುಲ್ಲುಂ ಹುಟ್ಟಿಗೆಯುಂ ಬೆಳೆ ಬೆಳೆದಲ್ಲಿಯುಂ ಅವನ ಬೀಡಿನೋಳ್. ಯಕಾರಕ್ಕೆ ಮೇಯ್ಯ ಕೇಳ್ತಾ ಇಲ್ಲ, ಏನಾದ್ರು ಸಮಸ್ಯೆ ಆಯ್ತಾ?
ದೇವರೆಡ್ಡಿ ಅವ್ರದ್ದು ಕೇಳ್ತಾ ಇಲ್ಲ, ಏನಾದ್ರೂ ಸಮಸ್ಯೆ ಆಯ್ತಾ? ಒಂದು ನಿಮಿಷ ಸರ್, ಅವರು ಏನೋ ಇಂಟರ್ನೆಟ್ ಲೆಫ್ಟ್ ಆಗಿದ್ದಾರೆ, ಒಂದೇ ಒಂದು ನಿಮಿಷ ಜಾಯಿನ್ ಆಗ್ತಾರೆ. ಕೇಳಿಸ್ತಾ ಇದೆಯಾ? ಹಲೋ, ಮುಂದುವರಿಸಿ ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್, ಕೇಳ್ತಾ ಇದೆ. ಯಕಾರಕ್ಕೆ ಮೆಯ್ಯ ಮಸಿ ಕೊರಲ ಬಕ್ಕಳೆ ಪೊಯ್ಯೆ ಗಳಿಲ್ ಗರೆವ ಕೈಯ ಕಂಕರಿಕೆ ಲಕಾರಕ್ಕೆ ಮುಳ್ಳಾಗಿ ಕಳ್ಳಾಟಂ ವಳ್ಳಾಳೆಡೆಗೋದನ್ ವದರಿ ಚಟ್ಟನೋಳೋವಜಂ ನೋಳ್ಪಡೆವಳ್ಳಂ ಕೋದಳಿ ವೆರಸು ತಿಂಬಂತೆ ಪೂರ್ವ ದೀರ್ಘಕ್ಕೆ ದ್ವಿರ್ಭಾವಮಿಲ್ಲ ತಾಣೆ ಗಡಳಿಪಂ ಮೂರ್ಖಂ ಮೀನಾಗಿಯೂ ಮಸಡಾಗಿಯೂ ಮೇನಾಗಿಯೂ ತಾನೆಲ್ಲಂ ಬಾನುದ್ಧಂ ಣಕಾರಕ್ಕೆ ನಾಣಂ ಪಿಂಗಿಸಿ ಮುಗ್ಧೆಗೆ ಜಾಣಂ ಕೈಗೊಳಿಸುವಂತೆ ಏನುಂಟು ಳಕಾರಕ್ಕೆ ಕೇಲಂ ಮಾಡುವ ತಿಗುರಿಯ ಕೋಲಂತೆ ಒಲಿರ್ದು ದಿಟ್ಟತನು ಕೆಡೆವಿನೆಗಂ ಜಂತ್ರದ ಕೀಲಂ ಕಳೆದೆಂತಿರಾಯ್ತು ಯಕಾರಕ್ಕೆ ತಾಯಿಯೋರ್ವಳ್ ತಂದೆ ಬೇರೆ ಬಾಯೋಳ್ ಪದಿನಾಲ್ಕು ಲೋಕಮಿರ್ದುದ ಕಂಡೆಂ ಈಯಲ್ ಇರಿಯಲ್ ಶರಣ್ಬುಗೆ ಕಾಯಲ್ ಳಕಾರಕ್ಕೆ ಆಳಾಳೋಳಿಯ ಮಾನಸಂಗೆ ಬಡವಂಗೆ ತೊಳಲಾಟಂ ಬಾಳೊಪ್ಪಂ ಅವ್ವೇಕೆ ಕಲಿದಲಿವಂ ಜವನಲ್ಲಿಯುಂಡಿಗೆಗೆಂದನು ಜವನಲ್ಲುಂಡಿಗೆಗೆಂದನೋ ಅನೇಕಾಕ್ಷರಕ್ಕೆ ಸರಣಾರುಂ ಒಳರೆ ಕಳಸಂಸರಣದೊಳೊ ದೋಳ್ ಧವಳನ ನೆಯ್ದಿ ನಮೆವರ್ಗೆ ಜಿನೇಶ್ವರ ಧರ್ಮವೊಂದೇ ತಾನದು ಶರಣಂ ಭವಹರಣಮಲ್ಲಿ ಸಂದೇಹಮುಂಟೆ ಪರಲೆಲ್ಲ ಪರಲೆಲ್ಲಂ ಮುತ್ತು ಮಾಣಿಕಂ ಪಾಸರಿಗಳ್ ಪಾಸರಿಗಳ್ ಪರುಸಂಗಳ್ ಎನ್ನ ಮಾತಿನೋಳ್ ತೊದಳುಂಟೆ ಇಂತರಿವುದು ಇಂತರಿವುದು ಅವ್ವೇಕೆ ಕೆಲವು ಶಬ್ದಗಳೋಳ್ ದ್ವಿತ್ವಮುಂಟು ಇನ್ನಾವುದು ಕಜ್ಜಮೆಂದು ತಲೆಯಂ ಜನರ ಜನರಂಜನ ನೆಗೇರಿ ಹಸಗ ಓದು ರಸ್ವಸ್ವರವಿದ್ದು ಅದರ ಅಂತ್ಯಾಕ್ಷರವು ನ ನ ಲ ಯ ಳಗಳಾಗಿದ್ದರೆ ಅಂತಹ ಪದ ಸ್ವರವು ಪರವಾದಾಗ ನ ನ ಲ ಯ ಳಗಳಿಗೆ ದ್ವಿತ್ವ ಬರುತ್ತದೆ ಪದದ ಆದಿಯಲ್ಲಿ ದೀರ್ಘಾಕ್ಷರವಿದ್ದರೂ ಅನೇಕ ವರ್ಣಗಳಿದ್ದರೂ ದ್ವಿತ್ವ ಬರುವುದಿಲ್ಲ ಅವ್ಯಯದ ಕೊನೆಯಲ್ಲಿ ನಾಣಾಲಯಗಳಿದ್ದರೂ ಅಲ್ಲಿಯೂ ದ್ವಿತ್ವ ಬರುವುದಿಲ್ಲ ಈಗ ಈ ಸೂತ್ರದಲ್ಲಿ ದ್ವಿತ್ವ ಸಂಧಿಯನ್ನು ಕುರಿತು ಹೇಳ್ತಾ ಇದ್ದಾನೆ. ದ್ವಿತ್ವ ಸಂಧಿ, ದ್ವಿತ್ವ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಒತ್ತಕ್ಷರ ದ್ವಿತ್ವ, ಒಂದು ವ್ಯಂಜನ ಎರಡು ಬಾರಿ ಬರುವಂತಹ ಸಂದರ್ಭವನ್ನು ದ್ವಿತ್ವ ಅಂತ ಹೇಳ್ತೇವೆ. ಆಮೇಲೆ ದ್ವಿರ್ಭಾವ ಎಂಬುದಾಗಿ ಹೇಳುವಂತಹದ್ದುಂಟು. ದ್ವಿರ್ಭಾವ ಅದು ಕೂಡ ದ್ವಿ, ಎರಡು, ಒಂದೇ ವ್ಯಂಜನ ಎರಡು ಬಾರಿ ಇರುವುದು ಎಂಬರ್ಥ ದ್ವಿರ್ಭಾವ ಅಂತ ಹೇಳುವುದಕ್ಕೆ. ಹಾಗೆ ದ್ವಿತ್ವ, ದ್ವಿರ್ಭಾವ ಮತ್ತೆ ಒತ್ತಕ್ಷರ ಅಂತ ಹೇಳುವುದು ಕೂಡ ಅದು ನಮ್ಮ ರೂಢಿಯ ಭಾಷೆಯಲ್ಲಿ ಹೇಳುವಂತಹ. ಅಲ್ಲಿ ಯಾವ ರೀತಿ ಅಲ್ಲಿಯ
ಆ ಸಂಧಿ ಆಗುವ ಪರಿಸರ ಹೇಗಿರಬೇಕು ಎಂಬಂತಹದ್ದನ್ನು ಹೇಳ್ತಾನೆ. ಮೊದಲೊಳ್ ಹ್ರಸ್ವೈಕ ಸ್ವರ ಮದವೆ ಪರಂ ಸ್ವರಮದ ಹಾಗೆ ನ ನ ಲ ಯ ಳಂಗಳಿಗೆ ಉದಯಿಸುಗುಂ ದ್ವಿತ್ವಂ. ದ್ವಿತ್ವ ಉಂಟಾಗ್ತದೆ ಎಲ್ಲಿ, ಯಾವ ಸಂದರ್ಭದಲ್ಲಿ? ನಕಾರ ಣಕಾರ ಲಕಾರ ಯಕಾರ ಳಕಾರಗಳು ಪೂರ್ವಪದದ ಅಂತ್ಯದಲ್ಲಿರುವಾಗ. ಹೀಗೆ ಪೂರ್ವಪದದ ಅಂತ್ಯದಲ್ಲಿ ಇರಬೇಕಾದ್ರೆ ಆ ಪೂರ್ವಪದಾಂತ್ಯದ ಹಿಂದೆ ಹ್ರಸ್ವರೂಪದ ಒಂದು ಸ್ವರ ಮಾತ್ರ ಇರ್ತದೆ. ಮೊದಲೊಳ್ ಹ್ರಸ್ವೈಕ ಸ್ವರಂ ಒದವೆ ಪರಂ ಸ್ವರಮದಾಗೆ. ಹೀಗೆ ನ ಣ ಲ ಯ ಳ ಇವುಗಳ ಮುಂದೆ ಪರಪದದ ಆದಿಯಲ್ಲಿ ಸ್ವರ ಇರಬೇಕು. ಇಂಥ ಸಂದರ್ಭ ಇದ್ದಾಗ ಅಲ್ಲಿ ನ ಣ ಲ ಯ ಳಗಳು ಈ ವ್ಯಂಜನಗಳು ದ್ವಿತ್ವವಾಗ್ತವೆ, ಒತ್ತಕ್ಷರ ಬರ್ತದೆ. ಅಂದ್ರೆ ಒಂದೇ ವ್ಯಂಜನ ಎರಡು ಬಾರಿ ಬರ್ತದೆ ಅಂತ ಅರ್ಥ ದ್ವಿತ್ವ. ಆಮೇಲೆ ಪೂರ್ವ ದೀರ್ಘಕ್ಕೆ ಅವ್ಯಯಕ್ಕೆ ವರ್ಣತತಿಗೆ ಅದ್ವಿತ್ವಂ. ಅದ್ವಿತ್ವ ಅಂದ್ರೆ ದ್ವಿತ್ವ ಬರುವುದಿಲ್ಲ ಅಂತ. ಪೂರ್ವದಲ್ಲಿ ನಕಾರಳಕಾರಗಳ ಹಿಂದೆ ಒಂದು ದೀರ್ಘ ಸ್ವರ ಬಂದಿದ್ರೆ ದ್ವಿತ್ವ ಬರುವುದಿಲ್ಲ, ಅವ್ಯಯ ಬಂದಿದ್ರೆ ದ್ವಿತ್ವ ಬರುವುದಿಲ್ಲ. ವರ್ಣತತಿ ಅಂತ ಹೇಳಿದ್ರೆ ಒಂದು ವರ್ಣಕ್ಕಿಂತ ಹೆಚ್ಚು ವರ್ಣಗಳು ಬಂದಿದ್ರೆ ದ್ವಿತ್ವ ಬರುವುದಿಲ್ಲ ಎಂಬಂತಹ ವಿಷಯವನ್ನು ಹೇಳ್ತಾನೆ. ಹಾಗಾದ್ರೆ ನ ಣ ಲ ಯ ಳ ಇವುಗಳ ಮುಂದೆ ಸ್ವರ ಬಂದಾಗ, ಇಲ್ಲಿ ನ ಣ ಲ ಯ ಳ ಅಂತ ಹೇಳಿದ್ರೆ ವ್ಯಂಜನ ರೂಪ ಅಂತಲೇ ಭಾವಿಸ್ಬೇಕು. ಇಲ್ಲಿ ಅಕ್ಷರ ಸ್ವರೂಪವನ್ನು ಕೊಟ್ಟಿದ್ದಾನೆ ಹಿಂದೆ ಹೇಳಿದ ಹಾಗೆ. ನ ಣ ಲ ಯ ಳ ಅಂತ ಹೇಳಿದ್ರೆ ಇವುಗಳ ವ್ಯಂಜನಗಳು ನ ಣ ಲ ಯ ಮತ್ತು ಳ ಎಂಬವುಗಳು ಎಂಬರ್ಥ. ಇವುಗಳ ಹಿಂದೆ ಒಂದು ಹ್ರಸ್ವ ಏಕಸ್ವರ ಮಾತ್ರ ಇರಬೇಕು. ಅಂತಹ ಸಂದರ್ಭದಲ್ಲಿ ಪರಪದದ ಆದಿಯಲ್ಲಿ ಸ್ವರ ಇರಬೇಕು. ಎರಡು ಒಟ್ಟು ಸೇರುವಾಗ, ಸಂಧಿ ಆಗುವಾಗ ಆ ವ್ಯಂಜನಗಳು ದೀರ್ಭಾವವನ್ನು ಹೊಂದುತ್ತವೆ. ಮೊದಲು ಪೂರ್ವ ದೀರ್ಘ ಆಗಿದ್ರೆ ಆಗುವುದಿಲ್ಲ, ಅವ್ಯಯ ಆಗಿದ್ರೆ ಆಗುವುದಿಲ್ಲ. ಅವ್ಯಯದಲ್ಲಿ ಈ ಈ ಅಕ್ಷರಗಳೇ ಬಂದಿವೆ ಅಂತ, ಈ ವ್ಯಂಜನಗಳೇ ಬಂದಿವೆ ಅಂತ ಆದರೂ ಆಗುವುದಿಲ್ಲ. ಆಮೇಲೆ ವರ್ಣ ತತಿಗೆ, ಒಂದು ಸ್ವರಕ್ಕಿಂತ ಹೆಚ್ಚು ಸ್ವರಗಳು ಹಿಂದೆ ಬಂದಾಗ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಇವುಗಳಿಗೆ ಉದಾಹರಣೆ ಉದಾಹರಣೆನೆಲ್ಲ ಅವರು ಓದಿದ್ರು, ನಾನು ಅದನ್ನು ವೃತ್ತಿಯನ್ನು ಓದ್ತಾ ಹೋಗುವುದಿಲ್ಲ. ಉದಾಹರಣೆಗಳನ್ನು ತೆಗೆದುಕೊಂಡು ಅದನ್ನು ಸ್ಪಷ್ಟ ಮಾಡ್ತಾ ಹೋಗೋಣ. ಪ್ರಯೋಗ ನಕಾರ ದ್ವಿರ್ಭಾವಕ್ಕೆ ನಕಾರಕ್ಷರ ಪೊನ್ನುಳ್ಳವನೆ ಕುಲೀನಂ ಚೆನ್ನಂ ಕಲಿ ಸತ್ಯವಾದಿ ಎನಿಸಿಗುಂ ಅದರಿಂದ ಇನ್ನೂ ಪೊನ್ನನೆ ಪಡೆಯುವುದು ಪೊನ್ನಿಂ ಸಮನಿಸುಗುವಂತೆ ಪೆಣ್ಣುಂ ಮಣ್ಣುಂ. ಎಲ್ಲವೂ ಹಣದಿಂದಲೇ ಆಗ್ತದೆ, ಹೊನ್ನಿನಿಂದಲೇ ಆಗ್ತದೆ ಅಂತ ಹೇಳುವಂತಹ ಒಂದು ಹೊನ್ನಿನ ಸ್ತುತಿ ಮಾಡುವಂತ ಒಂದು ಸಂದರ್ಭ ಇದು. ಪೊನ್ ಉಳ್ಳವಂ ಪೊನ್ನುಳ್ಳವಂ, ಪೊನ್ ಪೊನ್ ಎಂಬಲ್ಲಿ ನಕಾರ ಇದೆ, ಪೊನ್ ಉಳ್ಳವಂ ಎಂಬಲ್ಲಿ ಉಕಾರ ಇದೆ ಪ್ರಾರಂಭದಲ್ಲಿ. ಪೊನ್ ಉಳ್ಳವಂ ಪೊನ್ನುಳ್ಳವಂ ಅಂತ ಆಗಿದೆ, ಪೊನ್ನುಳ್ಳವಂ. ಆಮೇಲೆ ಇನ್ನುಂ, ಇನ್ ಎಂಬುದರ ಮುಂದೆ ಉಂ ಬಂದಿದೆ, ಇನ್ನುಂ ಅಂತ ಹೇಳುವಂತಹದ್ದು. ಪೊನ್ನನೆ ಪೊನ್ ಪೊನ್ ಅಂ ಪೊನ್ನಂ, ಅಲ್ಲಿ ಸಂಧಿ ಬಂದಿದೆ ದ್ವಿತೀಯ ವಿಭಕ್ತಿ ಪೊನ್ನಂ. ಆಮೇಲೆ ಪೊನ್ ಇಂ ಪೊನ್ನಿಂ, ಅಲ್ಲಿಯೂ ಅದೇ ಸಂಧಿ. ಪೆಣ್ ಉಂ ಪೆಣ್ಣುಂ. ಆಮೇಲೆ ಮಣ್ ಉಂ ಮಣ್ಣುಂ, ಇಲ್ಲಿ ನಕಾರ ದ್ವಿರ್ಭಾವಕ್ಕೆ ಕೊಟ್ಟದ್ದು ಈ ಪೆಣ್ಣು ಮಣ್ಣು ಎಂಬುದು ಅಲ್ಲಿ ಇದೆ, ಅದರಿಂದ ಅದನ್ನು ಹೇಳಿದೆ. ನಕಾರಕ್ಕೆ ಬೇರೆ ಉದಾಹರಣೆಗಳನ್ನು ಕೊಡ್ತಾನೆ ಮುಂದೆ. ಈಗ ಕಣ್ಣಂ ಕವಿಯಳ್, ಕಣ್ ಎಂಬುದರ ಮುಂದೆ ಅಂ ಬಂದಿದೆ ದ್ವಿತೀಯ ವಿಭಕ್ತಿ ಪ್ರತ್ಯಯ. ಕಣ್ಣಂ ಕಣ್ಣಂ ಕವಿಯಳ್, ಚಿತ್ರದ ಪೆಣ್ಣಂತೆ ಒಳುಣ್ಣಳ್, ಪೆಣ್ ಅಂತೆ ಪೆಣ್ಣಂತೆ, ಅಲ್ಲಿಯೂ ದ್ವಿರ್ಭಾವ ಬಂದಿದೆ. ಮನದೊಳ್ ದಯೆ ಇಲ್ಲದವನ ಕಣ್ಣೇಂ ಪುಣ್ಯೇಂ, ಒಂದು ಗಾದೆ ಮಾತಿನ ಹಾಗಿದೆ ನೋಡಿ. ಮನಸ್ಸಿನಲ್ಲಿ ದಯ ಇಲ್ಲದವನ ಕಣ್ಣ ಹುಣ್ಣ, ಕಣ್ಣೇನು ಹುಣ್ಣೇನು, ಅದು ಕಣ್ಣಿದ್ದೇನು ಅದು ಹುಣ್ಣು ಇದ್ದ ಹಾಗೆ ಅಂತೇಳಿ ಹಾಗೆ. ಕಣ್ ಎಂಬುದರ ಮುಂದೆ ಏಂ ಬಂದಿದೆ, ಪುಣ್ಯ ಎಂಬುದರ ಮುಂದೆ ಏಂ ಬಂದಿದೆ. ಕಣ್ಣೇಂ ಪುಣ್ಯೇಂ ಎಂಬ ರೂಪಗಳು ಬಂದಿವೆ. ಆಮೇಲೆ ಎಣ್ಣೆಯೊಳ ಅರನೇರಿಲ ತನಿವಣ್ಣ ನುಣ್ಣಿಸಿದ ನಭ್ಯಭವನೆನಿಸಿದ ನೈವಣ್ಣದ ಶಬರಿ ಸಮಾಲದ ತಣ್ಣೆರಳಳ್ ಕಣ್ಣ ಬೆಳಕೆ ಬೆಳಕಾಗಿರ್ದಳ್. ಇಲ್ಲಿ ಒಬ್ಬಳು ಶಬರಿಯ ವರ್ಣನೆ, ಅವಳ ಶರೀರ ಹೇಗೆ ಕಪ್ಪಾಗಿತ್ತು ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಅರನೇರಿಲ ತನಿವಣ್ಣಂ,
ಆ ನೇರಳೆ ಹಣ್ಣು ಅದು ಯಾವ ರೀತಿ ಇದೆ ಅಂದ್ರೆ ನೇರಳೆ ಬಣ್ಣ, ಕಡು ನೇರಳೆ ಬಣ್ಣದ ಹಣ್ಣು ಆ ಬಣ್ಣ, ಅದನ್ನು ಎಣ್ಣೆಯಲ್ಲಿ ಅದ್ದಿ ತೆಗೆದ್ರೆ ಹೇಗಿರಬಹುದು? ತನಿವಣ್ಣ ನುಣ್ಣಿಸಿದನ್ ಅಬ್ಜಭವಂ, ಎನಿಸಿದ ಮೇಯಿವಣ್ಣ, ಅಂತಹ ಮೇಯಿ ಬಣ್ಣದ ಶಬರಿ ತಮಾಲದ ತಣ್ಣೆಳಲೊಳ್. ತಮಾಲ ತಮಾಲ ವೃಕ್ಷದ ನೆರಳು ತುಂಬಾ ಕಪ್ಪಾಗಿರ್ತದೆ, ಕತ್ತಲಿನ ಹಾಗೆ ಇರ್ತದೆ ಎಂಬ ಒಂದು ವರ್ಣನೆ ಬರ್ತದೆ. ಅಲ್ಲಿ ಆಕೆ ಕಣ್ಣ ಬೆಳಕೆ ಬೆಳಕಾಗಿರ್ದಳು, ಅಂದ್ರೆ ಆಕೆಯ ಕಣ್ಣು ಬಿಳಿ ಬಿಳಿಯಾಗಿ ಅದು ಬೆಳಕನ್ನು ಸೂಸುವ ಹಾಗೆ ಇತ್ತು ಎಂಬಂತಹ ಒಂದು ಶಬರಿಯ ಒಂದು ವರ್ಣನೆಯಲ್ಲಿ. ನಮಗೆ ಬೇಕಾಗುವುದು ಎಣ್ಣೆಯೊಳ್ ಅದಲ್ಲ, ಅದು ಉದಾಹರಣೆ ಅಲ್ಲ. ಅಲ್ಲಿ ತನಿವಣ್ ಅದರ ಮುಂದೆ ಅಂ ಎಂಬಂತಹ ದ್ವಿತೀಯ ಪ್ರತ್ಯಯ ಬಂದಿದೆ, ದ್ವಿತೀಯ ವಿಭಕ್ತಿ ಪ್ರತ್ಯಯ ತನಿವಣ್ಣಂ. ಆಮೇಲೆ ತಣ್ಣೆಳಲೊಳ್ ಕಣ್ಣ ಬೆಳಕೆ, ಕಣ್ ಎಂಬುದರ ಮುಂದೆ ಅ ಕಣ್ಣಿನ ಎಂಬರ್ಥ, ಕಣ್ಣ ಬೆಳಕೆ ಬೆಳಕ ಆಗಿರ್ದಳು. ಇವು ನಮಗೆ ಬೇಕಾಗುವಂತಹ ಉದಾಹರಣೆಗಳು. ಆಮೇಲೆ ನಕಾರ ಆಯ್ತು, ಣಕಾರ ಆಯ್ತು, ಲಕಾರಕ್ಕೆ ಕಲ್ ಎಲ್ಲಂ, ಕಲ್ ಎಲ್ಲಂ, ಕಲ್ಲೆಲ್ಲಂ, ಕಲ್ಲೆಲ್ಲಂ ಕಿಸುಗಲ್, ಮರನೆಲ್ಲಮ್ ಮರನೆಲ್ಲಮ ಇಮ್ಮಾವು. ಯಾವುದೊಂದು ಸ್ಥಳದ ವರ್ಣನೆ, ಪ್ರದೇಶದ ವರ್ಣನೆ. ಅಲ್ಲಿ ಎಲ್ಲಾ ಕಲ್ಲುಗಳು ಕೆಂಪು ಕಲ್ಲುಗಳಂತೆ, ಕೆಂಪು ಕಲ್ಲುಗಳು, ಕೆಂಪು ಬಣ್ಣದ ಅತ್ಯಂತ ಬೆಲೆ ಬಾಳುವಂತಹ ಕಣ್ಣುಗಳು ಕಲ್ಲುಗಳು. ಆಮೇಲೆ ಮರನೆಲ್ಲಂ ಅವು ಇಮ್ಮಾವು, ಎಲ್ಲ ಇನಿದಾದಂತಹ ಮಾವು, ಇಮ್ಮಾವು ಎಲ್ಲ ಮರಗಳು ಬರೇ ಹುಳಿ ಮಾವುಗಳಲ್ಲ, ಇಮ್ಮಾವುಗಳ ಮರ ಅಂತ ಹಾಗೆ. ಈಗ ಕಲ್ ಎಂಬುದರ ಮುಂದೆ ಎಲ್ಲಂ ಎಂಬುದು ಬಂದಾಗ ಕಲ್ಲೆಲ್ಲಂ ಲಕಾರ ದ್ವಿತ್ವ ಆಗಿದೆ ಅಂತ ಹೇಳ್ತಾನೆ. ಆಮೇಲೆ ನೆಲ್ಲುಂ ಕೌಂಗುಂ ಮಲ್ಲಿಗೆಯುಂ ಬೆಳೆಯುವಲ್ಲಿ ಕರ್ವಿನ ರಸದಿಂ, ಎಲ್ಲಿಯೋ ಒಂದು ಕಡೆಯಲ್ಲಿ ನೆಲ್ಲು ಅಂದ್ರೆ ಭತ್ತ, ಆಮೇಲೆ ಕೌಂಗು ಅಂದ್ರೆ ಅಡಕೆ, ಮಾವು ಮಲ್ಲಿಗೆ ಇವೆಲ್ಲ ಕಬ್ಬಿನ ರಸದಿಂದಲೇ ಬೆಳೆಯುತ್ತವಂತೆ. ಯಾವುದೊಂದು ಊರಿನ ವರ್ಣನೆ, ಒಂದು ಸ್ಥಳದ ವರ್ಣನೆ ಇರಬೇಕು. ಆಮೇಲೆ ಅಲ್ಲಿ ನೆಲ್ ಎಂಬುದರ ಮುಂದೆ ಉಂ ಎಂಬಂತಹ ಸಮುಚ್ಚಯ ಬಂದಾಗ, ಈ ಸಮುಚ್ಚಯ ಅಂದ್ರೆ ಏನು ಅಂತ ಹೇಳುವಂತಹದ್ದು ಬರ್ತದೆ, ಇನ್ನು ಮುಂದೆ ಬರ್ತದೆ ಅದು ಸಮುಚ್ಚಯ ಅಂತ. ಅವನೂ ಇವನು ಎಂಬಲ್ಲಿರುವ ಊ ಎಂಬಂತಹದ್ದಿದೆಯಲ್ಲಿ ಇದಕ್ಕೆ ಸಮುಚ್ಚಯ ಎಂಬುದಾಗಿ ಹೆಸರು. ಸಮುಚ್ಚಯ ಅಂದ್ರೆ ಒಟ್ಟು ಸೇರಿಸುವಂತಹದ್ದು, ಅವನೂ ಇವನು ಅಂತ ಹೇಳುವಾಗ ಒಟ್ಟು ಸೇರಿಸುವಂತಹ. ನೆಲ್ ಉಂ ಕೌಂಗುಂ, ಕೌಂಗು ಉಂ ಕೌಂಗುಂ, ನೆಲ್ ಉಂ ನೆಲ್ಲೂ ಕೌಂಗೂ ಎಂಬ ಅರ್ಥ ಹಾಗೆ. ನೆಲ್ ಉಂ ನೆಲ್ಲುಂ ಆಗಿದೆ. ಮಲ್ಲಿಗೆಯುಂ ಬೆಳೆಯುವಲ್ಲಿ ಕರ್ವಿನ ರಸದಿ. ಆಮೇಲೆ ಹುಲ್ಲುಂ ಹುಟ್ಟುಗೆಯುಂ ಬೆಳೆದ ಎಲ್ಲಿಯುಂ ಅವನ ಬೇಡಿನ. ಹುಲ್ಲುಂ ಹುಟ್ಟುಗೆಯುಂ, ಹುಲ್ ಅದರ ಮುಂದೆ ಉಂ ಬಂದಾಗ ಹುಲ್ಲುಂ ಆಗಿದೆ, ಹುಲ್ಲುಂ. ಆಮೇಲೆ ಯಕಾರಕ್ಕೆ ಮೆಯ್ಯಮಸಿ ಕೊರಲ ಬಕ್ಕಳೆ ಹೊಯ್ಯೆ ಗಲೀಲ್ ಗರೆವ ಕೈಯ ಕಂಕರಿಕೆ. ಮೆಯ್ಯ ಮೆಯ್ ಎಂಬುದರ ಮುಂದೆ ಅಕಾರ ಬಂದಿದೆ, ಮೆಯ್ಯ ಎಂಬ ಒತ್ತಕ್ಷರ ಬಂದಿದೆ ಹಾಗೆ. ಕೈ ಎಂಬುದರ ಮುಂದೆ ಅಕಾರ ಬಂದು ಯಕಾರ ಅದು ಕೈಯ ಎಂಬಲ್ಲಿ ಕ ಮತ್ತೆ ಇ ಎಂಬುದಾಗಿ ನೀವು ಬರೆದ್ರೆ ಬರೆಯುವ ಪದ್ಧತಿ ಕೈ ಅಂತ ಹೇಳಿ ಐ ಒತ್ತನ್ನು ಒತ್ತಲ್ಲ ಅದು ಐಕಾರದ ಸಂಕೇತ ಕೊಟ್ಟು ಬರೆಯುವಂತಹದ್ದು ಪದ್ಧತಿ ಇರ್ಲಿ, ಅದರ ಬಗ್ಗೆ ವಿವರಕ್ಕೆ ಹೋಗೋದು ಬೇಡ. ನಾವು ಳಕಾರಕ್ಕೆ ಮುಳ್ ಆಗಿ ಮುಳ್ಳಾಗಿ. ಆಮೇಲೆ ಕಳ್ ಆಟಂ ಕಳ್ಳಾಟಂ, ಒಳ್ಳಾಳೆಡೆಗೋದನದರಿ ಚಟ್ಟನದ ವಜಂ. ಒಳ್ಳಾಳ್ ಒಳ್ ಆಳ್ ಒಳ್ಳಾಳ್ ನೋಡ್ಪೊಡೆ ಎಳ್ಳಂ ಕೊದಳಿ ಬೆರಸು ತಿಂಬಂತೆ. ಎಳ್ ಎಂಬುದರ ಮುಂದೆ ಅಂ ಎಂಬಂತಹ ದ್ವಿತೀಯ ಪ್ರತ್ಯಯ ಎಳ್, ಎಳ್ಳಂ ಎಂಬುದಾಗಿ ಆಗಿದೆ. ಪೂರ್ವ ದೀರ್ಘಕ್ಕೆ ದುರ್ಭಾವಮಿಲ್ಲ, ಮೊದಲು ದೀರ್ಘ ಇದ್ರೆ ಇಲ್ಲ. ನೋಡಿ ತಾನ್ ಎಂಬುದಕ್ಕೆ ಎ ಬಂದಿದೆ, ತಾನೇ ಆಗಿದೆ, ತಾನೇ ಎಂಬ ಆಗುದಿಲ್ಲ. ಆಮೇಲೆ ಮೀನ್ ಆಗಿಯುಂ, ಮೀನ್ ಆಗಿಯುಂ ಮೀನಾಗಿಯುಂ ಅಂತ ಅಷ್ಟೇ ಇದೆ. ಆಮೇಲೆ ತಾನ್ ಎಲ್ಲಂ ತಾನೆಲ್ಲಂ, ಬಾನ್ ಉದ್ದಂ ಬಾನ್ ಉದ್ದಂ, ಈ ಎಲ್ಲದಲ್ಲಿಯೂ ನಣಲಯಗಳಿವೆಯಲ್ಲ ಅದರ ಹಿಂದೆ ಬಂದಂತಹದ್ದು ಪೂರ್ವ ದೀರ್ಘ, ಆದ್ದರಿಂದ ಅಲ್ಲಿಲ್ಲ. ಣಕಾರಕ್ಕೆ ಇಲ್ಲಿ ಪ್ರತಿಯೊಂದಕ್ಕೂ ಎಲ್ಲೆಲ್ಲಿ ಆಗುತ್ತದೆ ಎಂಬಂತಹದ್ದನ್ನು ಹೇಳಿದ. ಪೂರ್ವ ದೀರ್ಘ ಇದ್ದಾಗ ಇದಕ್ಕೆ ಯಾವುದಕ್ಕೂ ಆಗುವುದಿಲ್ಲ ಅಂತ ಹೇಳೋದಕ್ಕೆ ನಾಣಂ ಪಿಂಗಿಸಿ, ನಾಣ್ ಎಂಬುದರ ಮುಂದೆ ಅಂ ಬಂದಿದೆ, ಜಾಣ್ ಎಂಬುದರ ಮುಂದೆ ಅಂ ಬಂದಿದೆ. ನಾಣಂ ಪಿಂಗಿಸಿ ಮುಗ್ಧಕ್ಕೆ ಜಾಣಂ ಕೈಕೊಳಿಸುವಂತೆ, ಜಾಣ್ ಅಂ ಜಾಣಂ. ಆಮೇಲೆ ಏಣ್ ಉಂಟು ಏಣುಂಟು ಎಂಬಂತಹ ಲಕಾರಕ್ಕೆ ಕೇಲಂ ಮಾಡುವ ತಿಗುರಿಯ ಕೋಲಂತೆ, ಕೇಲ್ ಅಂ ಕೇಲಂ. ಆಮೇಲೆ ಕೋಲ್ ಅಂತೆ ವೊಲ್, ಕೋಲ್ ಅಂತೆ ವೊಲ್. ಜಂತ್ರದ ಕೀಲಂ ಕಳೆದಂತಿರಾಯ್ತು, ಜಂತ್ರ ಯಂತ್ರದ ಕೀಲನ್ನು ಕಳೆದ ಹಾಗ ಆಯ್ತು ಅಂತೇಳಿ. ಕೀಲ್ ಎಂಬುದರ ಮುಂದೆ ಅಂ ಬಂದಿದೆ, ಕೀಲಂ ಆಗಿದೆ, ಕೀಲಂ ಆಗಿರಲಿಲ್ಲ. ಯಕಾರಕ್ಕೆ ತಾಯ್ ಓರ್ವಳ್, ತಾಯ್
ಓರ್ವಳ್ ತಾಯೋರ್ವಳ್ ತಂದೆ ಬೇರೆ. ಬಾಯ್ ಎಂಬುದರ ಮುಂದೆ ಒಳ್ ಬಾಯೊಳ್ ಬಾಯೊಳ್ ಪದಿನಾಲ್ಕು ಲೋಕಂ ಇರ್ದುದ ಕಂಡೆಂ. ಈಯಲ್ ಇರಿಯಲ್ ಶರಣಬಗೆ ಕಾಯಲ್. ಇಲ್ಲಿ ನಮಗೆ ಬೇಕಾಗುವಂತಹದ್ದು ಈಯಲ್ ಈಯಲ್ ಇರಿಯಲ್ ಶರಣಬಗೆ ಕಾಯಲ್. ಈ ದೀರ್ಘ ಇದೆ ಆದ್ದರಿಂದ ಈಯಲ್ ಆಗ್ಲಿಲ್ಲ, ಕಾಯಲ್ ಆಗ್ಲಿಲ್ಲ, ಕಾಯಲ್ ಎಂಬಂತಹದ್ದಾಗಲಿಲ್ಲ. ಹಾಗೆ ಇರಲಿ, ಅದು ವ್ಯತ್ಯಾಸವಾಗಲಿಲ್ಲ ಅಂತ ಹೇಳುವಂತಹದ್ದಕ್ಕೆ ಉದಾಹರಣೆಯನ್ನು ಕೊಟ್ಟಂತಹದ್ದು. ಇಳಕಾರಕ್ಕೆ ಆಳಾಳುಳಿಯ ಮಾನಸಂಗೆ ಬಡವಂಗೆ ಆಳ್ ಆಳ್ ಆಳಾಳ್ ಆಳ್ಳಾಳಾಗಲಿ ತೋಳಾಟಂ ಬಾಳೊಪ್ಪಂ. ಇದು ಕೂಡ ಈ ಉದಾಹರಣೆಗಳು ಹಾಗೆ ತೋಳ್ ಆಟಂ ಬಾಳ್ ಒಪ್ಪಂ ಇತ್ಯಾದಿ. ಆಮೇಲೆ ಅವ್ಯಯದ ಸಂದರ್ಭದಲ್ಲಿ ಆಗುವುದಿಲ್ಲ ಅಂತ ಹೇಳ್ತಾನೆ. ಕಲಿದಲಿವಂ ದಲ್ ಎಂಬುದು ಅವ್ಯಯ. ದಲ್ ಅಂದ್ರೆ ನಿಶ್ಚಿತವಾಗಿ ಖಂಡಿತವಾಗಿ ಎಂಬ ಆ ಅರ್ಥಗಳಲ್ಲೆಲ್ಲ ದಲ್ ಎಂಬಂತಹದ್ದು ಬರ್ತದೆ. ಕಲಿ ದಲ್ ಇವಂ ದಲ್ ಇವಂ ದಲ್ಲಿವಂ ಆಗ್ಲಿಲ್ಲ, ಪೊನ್ನುಳ್ಳವನ್ ಆದ ಹಾಗೆ ದಲ್ಲಿವಂ ಆಗ್ಲಿಲ್ಲ. ದಲಿವಂ ಜವನಲ್ಲಿ ಉಂಡಿಗೆ ದಂದನೋ. ಅನೇಕ ಅಕ್ಷರಕ್ಕೆ ಸರಣ್ ಆರ್ ಸರಣಾರ್. ಸರಣ್ ಎಂಬಲ್ಲಿ ಒಂದಕ್ಕಿಂತ ಹೆಚ್ಚು ಅಕ್ಷರಗಳಿವೆ. ಪೂರ್ವದಲ್ಲಿ ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ವರ್ಣ ತತಿಗದ್ವಿತ್ವಂ ಅಂತ ಹೇಳಿದಾನಲ್ಲ, ವರ್ಣ ತತಿ ಇದೆ. ತತಿ ಅಂದ್ರೆ ಸಮೂಹ ಅಂತ ಅರ್ಥ. ಒಂದಕ್ಕಿಂತ ಹೆಚ್ಚಿದ್ರೆ ಅದು ಸಾಲು ಬಂತಲ್ಲಿ. ಸರಣಾರು ಸರಣಾರು ಒಳರೆ ಖಳ ಸಂಸರಣದೊಳ್ ಅವಳ ನೈದಿ ನಮೆವರ್ಗೆ ಅಳಲ ನೈದಿ ನಮೆವರ್ಗೆ ಜಿನೇಶ್ವರ ಧರ್ಮ ಮುಂದೆ ತಾನದು ಶರಣಂ ಭವಹರಣಮಲ್ಲಿ ಸಂದೇಹ ಮುಂಟೆ. ಜೈನ ಧರ್ಮದ ವಿಶೇಷತೆಯನ್ನು ಹೇಳುವಂತಹ ಒಂದು ಪದ್ಯ ಅದು. ನಮಗೆ ಬೇಕಾಗುವಂತಹ ಅದು ಸರಣ್ ಆರ್ ಸರಣಾರ್ ಎಂಬಂತಹ. ಹಾಗೆ ಲಕಾರಕ್ಕೆ ಪರಲೆಲ್ಲಂ ಪರಲ್ ಎಲ್ಲಂ ಪರಲೆಲ್ಲಂ ಮುತ್ತುಮಾಣಿಕಂ ಪಾಸರೆಗಳ್ ಪರುಸಂಗಳ್ ಎನ್ನ ಮಾತಿನೊಳ್ ತೊದಳುಂಟೆ ತೊದಳ್ ಉಂಟೆ ತೊದಳುಂಟೆ ಇಂತೂ ಅರಿವದು ಹೀಗೆ ತಿಳಿಬೇಕು ಅಂತ ಹೇಳಿ. ಅವ್ಯಯಕ್ಕೆ ಕೆಲವು ಶಬ್ದಗಳೊಳ್ ದ್ವಿತ್ವಂ ಉಂಟು, ಕೆಲವು ಬಾರಿ ದ್ವಿತ್ವ ಬರ್ತದೆ ಅಂತ ಹೇಳ್ತಾನೆ. ಇನ್ನಾವುದು ಕಜ್ಜಮೆಂದು ತಲೆಯಂ ಜನರಂಜನೆಗೇರಿ. ಇನ್ ಎಂಬುದೊಂದು ಅವ್ಯಯ, ಇನ್ನು ಎಂಬಂತಹ ಹೊಸಗನ್ನಡದಲ್ಲಿ ಇನ್ನು ಅಂತ ಹೇಳ್ತೀವಿ, ಅದು ಇನ್ ಎಂಬ ರೂಪದಲ್ಲಿದೆ ಹಳಗನ್ನಡದಲ್ಲಿ. ಇನ್ ಆವುದು ಇನ್ನಾವುದು ಎಂಬಲ್ಲಿ ನಕಾರ ದ್ವಿತ್ವವಾಗಿದೆ ಎಂಬುದಾಗಿ ಹೇಳ್ತಾನೆ. ಇದಿಷ್ಟು ಈ ಸೂತ್ರಗಳಲ್ಲಿ ಹೇಳಿದಂತಹ ವಿಷಯ. ಇಲ್ಲಿ ಗಮನಿಸಬೇಕಾದಂತಹ ಒಂದೆರಡು ಅಂಶಗಳನ್ನು ಈಗಲೇ ಹೇಳಿಬಿಡ್ತೇನೆ. ಈಗ ಪೊನ್ನುಳ್ಳವನೇ ಕುಲಿ ನಮ್, ಇದನ್ನು ನಮ್ಮತ್ರ ಈಗ ಹೊಸಗನ್ನಡದ ಕಾಲದಲ್ಲಿ ಕೇಳಿದ್ರೆ ಪೊನ್ನು ಉಳ್ಳವಂ ಪೊನ್ನುಳ್ಳವಂ. ಹೊಸಗನ್ನಡದಲ್ಲಿ ಪೊನ್ನು ಹೋಗಿ ಹೊನ್ನು ಮಾಡಿ, ಹೊನ್ನು ಉಳ್ಳವನು ಹೊನ್ನುಳ್ಳವನು. ಇದನ್ನು ಯಾವ ಸಂಧಿ ಅಂತ ಹೇಳ್ತೇವೆ ನಾವು? ಲೋಪಸಂಧಿ ಎಂಬುದಾಗಿ ಹೇಳ್ತೇವೆ. ಆದ್ರೆ ಇದು ಲೋಪಸಂಧಿ ಅಲ್ಲ, ಹಳಗನ್ನಡದಲ್ಲಿ ಪೊನ್ ಉಳ್ಳವಂ ಪೊನ್ನುಳ್ಳವಂ ಅಂತ ಆಗಿದೆ. ಆಮೇಲೆ ವ್ಯಂಜನಾಂತಗಳೆಲ್ಲ ಸ್ವರಾಂತಗಳಾಗಿ ಪರಿವರ್ತಿತವಾಗಿವೆ. ಸಾಮಾನ್ಯವಾಗಿ ಮಧ್ಯಕಾಲದಲ್ಲಿ ಅಂತ ಹೇಳಿದ್ರೆ ನಡುಗನ್ನಡದ ಕಾಲದಲ್ಲಿ ಆಗಿವೆ. ಇನ್ನು ಹೊಸಗನ್ನಡಕ್ಕಂತೂ ಪೂರ್ತಿಯಾಗಿ ವ್ಯಂಜನಾಂತಗಳು ಸ್ವರಾಂತಗಳಾಗಿ ಪರಿವರ್ತಿತವಾಗಿವೆ. ಹಾಗೆ ಪರಿವರ್ತಿತವಾಗುವಾಗಲೇ ಪೊನ್ ಎಂಬಂತಹದ್ದು ಉಕಾರ ಸ್ವರಾಂತ ರೂಪಕ್ಕೆ ಬರುವಾಗಲೇ ಪೊನ್ನು ಅಂತ ಆಗಿದೆ, ಹೊನ್ನು ಅಂತ ಆಗಿದೆ. ಅಂದ್ರೆ ಅಲ್ಲಿಯೂ ಈ ನಿಯಮದ ಪ್ರಕಾರವೇ ಅದು ಆಗಿದೆ ಅಂತ ಹೇಳುವುದನ್ನು ಗಮನಿಸಬೇಕು. ಪೊನ್ನು ಆಗಿದೆ. ಆಮೇಲೆ ಪೊನ್ನನೆ ಪೊನ್ನು ಪಕಾರ ಹಕಾರವಾಗಿ ಪರಿವರ್ತಿತವಾಗಿದೆ, ಹೊನ್ನು ಎಂಬಂತಹ ರೂಪ ಬಂದಿದೆ. ಹಾಗೆ ಣಕಾರಕ್ಕೆ ಕಣ್ ಎಂಬುದು ಕಣ್ಣು ಆಗಿದೆ. ಕಣ್ಣು ಉಕಾರ ರೂಪದ್ದು, ಕಣ್ಣಂ ಕವಿಯಳು ಕಣ್ಣು ಎಂಬಂತಹದ್ದು. ಆಮೇಲೆ ಪೆಣ್ ಎಂಬುದು ಪೆಣ್ಣು ಆಗಿದೆ. ಆಮೇಲೆ ಪಣ್ ಎಂಬುದು ಪಣ್ಣು ಆಗಿದೆ. ಆಮೇಲೆ ಪುಣ್ ಎಂಬುದು ಪುಣ್ಣು ಆಗಿದೆ. ಈ ತರ ಹುಣ್ಣು ಆಗಿದೆ. ಕಣ್ಣ ಬೆಳಕೆ ಬೆಳಕಾಗಿದ್ದ ಕಣ್ಣ ಕಣ್ಣು ಆಗಿದೆ. ಕಣ್ಣು ಏನು ಕಣ್ಣೇನು ಅಂತ ಹೇಳಿದ್ರೆ ನಾವು ಹೊಸಗನ್ನಡದಲ್ಲಿ ಅದನ್ನು ಲೋಪಸಂಧಿ ಎಂಬುದಾಗಿ ಹೇಳ್ತೇವೆ. ಆದ್ರೆ ಆ ಲೋಪಸಂಧಿ ಆಗುವ ಮೊದಲು ಕಣ್ಣು ಎಂಬಂತಹದ್ದು ಈ ನಿಯಮದ ಪ್ರಕಾರವೇ ಆ ಶಬ್ದ ರೂಪ ಸಿದ್ಧಿಸಿದೆ ಅಂತ ಹೇಳುವಂತಹದ್ದನ್ನು ನಾವು ಗಮನಿಸಬೇಕು. ಹಾಗೆ ಆಗುವಾಗಲೂ ಕೂಡ ಈಗ ಕಾಲ್ ಎಂಬುದು ಕಾಲು ಆಗಿದೆ ನೋಡಿ. ಪೂರ್ವ ದೀರ್ಘ ಆದ್ರೆ ಒತ್ತಕ್ಷರ ಇಲ್ಲ ಅಂತ ಹೇಳಿದ್ದಾನೆ. ಈಗ ಕಣ್ ಎಂಬುದಕ್ಕೆ ಊ ಬಂದಾಗ ಕಣ್ಣು ಆಗಿದೆ, ಆದ್ರೆ ಪೂರ್ವ ದೀರ್ಘಕ್ಕೆ ಆಗ್ಲಿಲ್ಲ ಅಲ್ಲಿ. ಕಾಲ್ ಕಾಲು, ಪಾಲ್
ಹಾಲು ಬಾನ್ ಬಾನು ಹಾಗೆ ಉಂಟು ಅಂದ್ರೆ ಪೂರ್ವ ದೀರ್ಘ ಇದ್ದಲ್ಲಿ ಒತ್ತಕ್ಷರ ಬರುವುದಿಲ್ಲ ಅವು ದ್ವಿತ್ವವಾಗುವುದಿಲ್ಲ ಎಂಬಂತಹದ್ದನ್ನ ಆತ ಹೇಳಿದಂತಹದ್ದು ಈ ಪರಿವರ್ತನೆ ಆಗುವಾಗಲೂ ಧ್ವನಿ ಪರಿವರ್ತನೆ ಮತ್ತು ಶಬ್ದ ರೂಪ ಪರಿವರ್ತನೆ ಆಗುವಂತಹ ಸಂದರ್ಭದಲ್ಲಿಯೂ ಆ ನಿಯಮ ಅನ್ವಿತವಾಗಿದೆ ಅನ್ವಯಿಸಲ್ಪಟ್ಟಿದೆ ಎಂಬುದನ್ನು ನಾವು ಗಮನಿಸಬೇಕು ಹಾಗೆ ಬಹಳ ಅಕ್ಷರಗಳಿರುವಾಗ ಅಂದ್ರೆ ಸರಣಾರು ಇತ್ಯಾದಿ ಉದಾಹರಣೆ ಕೊಟ್ಟಿದ್ದಾನಲ್ಲ ಈಗ ಪರಲೆಲ್ಲಂ ಹರಳೆಲ್ಲ ಹರಳು ಪರಲ್ ಇದ್ದದ್ದು ಹರಳು ಆಗಿದೆ ಲಕಾರಳಕಾರವಾಗಿ ಪರಿವರ್ತಿತವಾಗಿದೆ ಪರಲೆಲ್ಲಂ ಹರಳೆಲ್ಲ ಹರಳೆಲ್ಲ ಆಗ್ಲಿಲ್ಲ ಹಾಗೆ ನೆರಳು ಅಂತ ಇಟ್ಕೊಳ್ಳಿ ನೆರಳೆಲ್ಲ ಹೀಗೆ ಈ ರೀತಿಯದ್ದು ಒಂದು ಅಕ್ಷರಕ್ಕಿಂತ ಹೆಚ್ಚು ಅಕ್ಷರಗಳು ಪೂರ್ವದಲ್ಲಿ ಇದ್ರೆ ಅಲ್ಲಿಯೂ ಅವು ಆಗುವುದಿಲ್ಲ ವ್ಯತ್ಯಾಸವಾಗ್ಲಿಲ್ಲ ದ್ವಿತ್ವ ಬರಲಿಲ್ಲ ಎಂಬಂತಹದ್ದು ಈಗ ಬೆರಳು ಎಂಬಂತಹದ್ದು ಅವನು ಬೆರಳೆರಲ್ ಕೊರಲ್ ಇತ್ಯಾದಿಗಳಲ್ಲಿ ಕುಳಾಂತ ಭ್ರಮೆಯಿಂದ ಉಚ್ಚರಿಸ್ತಾರೆ ಗ್ರಾಮ್ಯರು ಅರಿಯದೆ ಉಚ್ಚರಿಸ್ತಾರೆ ನಿಜವಾಗಿದ್ದು ಲಾಂತಗಳು ಇವು ಲಾಂತಗಳು ಅಂತ ಹೇಳ್ತಾನೆ ಬೆರಲ್ ಎಂಬಂತಹದ್ದು ಅದು ಹೊಸಗನ್ನಡದಲ್ಲಿ ಬೆರಲ್ ಎಂಬಂತಹದ್ದು ಹೋಗಿ ಬೆರಲು ಆಗಬೇಕಾಗಿತ್ತು ಅದು ಬೆರಳು ಅಂತ ಆಗಿದೆ ಇಲ್ಲಿ ಲಕಾರ ಲಕಾರ ಪರಿವರ್ತನೆ ಆದಂತಹದ್ದು ಬೇರೆ ವಿಷಯ ಆದ್ರೆ ಅಲ್ಲಿ ಒತ್ತಕ್ಷರವಾಗಲಿಲ್ಲ ದ್ವಿತ್ವವಾಗಲಿಲ್ಲ ಎಂಬುದು ನಮಗೆ ಪ್ರಸ್ತುತವಾಗಿ ಬೇಕಾದಂತಹ ವಿಷಯ ಅದು ಲಕಾರವಿರಲಿ ಲಕಾರವಿರಲಿ ದ್ವಿತ್ವ ಆಗಲಿಲ್ಲ ಬೆರಲ್ ಬೆರಲು ಬೆರಳು ಎಂಬ ರೂಪಗಳು ಬಂದಿವೆ ಎಂಬಂತಹದ್ದನ್ನು ಗಮನಿಸಬೇಕು ಆಮೇಲೆ ಇನ್ ಎಂಬುದು ಕೂಡ ಹಾಗೆ ಇನ್ನು ಎಂಬ ರೂಪ ಬಂದಿದೆ ಅಲ್ಲಿಯೂ ಅದು ಸ್ವರಾಂತವಾಗಿ ಪರಿವರ್ತಿತವಾಗುವಾಗ ಇನ್ನು ಎಂಬುದಾಗಿ ಅದು ಹಿಂದೆ ಹೇಳಿದ ಆ ನಿಯಮದ ಪ್ರಕಾರವೇ ಅದು ಉಂಟು ಎಂಬಂತಹದ್ದನ್ನು ತಿಳಿಬೇಕು ಇದಿಷ್ಟು ನಾವು ಈ ಸೂತ್ರದಲ್ಲಿ ದ್ವಿತ್ವಕ್ಕೆ ಸಂಬಂಧಪಟ್ಟಂತಹ ದ್ವಿತ್ವ ಸಂಧಿಯ ಸಂದರ್ಭದಲ್ಲಿ ಈ ಸೂತ್ರಕ್ಕೆ ಸಂಬಂಧಿಸಿದ ಹಾಗೆ ಹೇಳಬಹುದಾದಂತಹ ವಿಷಯಗಳು ಅದು ಶಬ್ದ ಪರಿವರ್ತನೆ ಆಗುವಾಗ ಹಳಗನ್ನಡದಿಂದ ಹೊಸಗನ್ನಡಕ್ಕೆ ಅಥವಾ ಹಳಗನ್ನಡದಿಂದ ನಡುಗನ್ನಡಕ್ಕೆ ಪರಿವರ್ತನೆ ಆಗುವಾಗಲೂ ಈ ನಿಯಮ ಅನ್ವಯಿಸಿದೆ ಎಂಬಂತಹದ್ದನ್ನು ನಾವು ಗಮನಿಸಬೇಕು ಅಲ್ಲಿ ಸಂಧಿ ಆದದ್ದಲ್ಲ ಆ ನಿಯಮ ಅನ್ವಯಿಸಿದೆ ಅಂದ್ರೆ ಅಲ್ಲಿ ನಾಣ ಲಯ ಇತ್ಯಾದಿಗಳ ಮುಂದೆ ಉಕಾರ ಬಂದಾಗ ಅಂದ್ರೆ ಸ್ವರಾಂತವಾಗಿ ಪರಿವರ್ತಿತವಾಗುವಾಗಲೂ ದ್ವಿತ್ವ ಬಂದಿದೆ ಅಂತ ಅದನ್ನು ನಾವು ಗಮನಿಸಬೇಕು ಇದಿಷ್ಟು ಮುಖ್ಯ ವಿಷಯಗಳು ಇನ್ನು ಬೇರೇನಾದರೂ ವಿಷಯಗಳಿದ್ರೆ ಮಂಜುನಾಥ್ ಅವರು ಹೇಳುವಂತಹ ವಿಷಯಗಳು ಅವರನ್ನು ಕೇಳೋಣ ಅಥವಾ ಬೇರೆ ಯಾರಾದರೂ ಅಭಿಪ್ರಾಯ ಹೇಳುವಂತವರಿದ್ರೆ ಅವರ ಮಾತುಗಳನ್ನು ಕೇಳೋಣ ಮಂಜುನಾಥ್ ಕೊಳ್ಳೇಗಾಲ ಸರ್ ಇಲ್ಲ ಅನ್ಸತ್ತೆ ಶರತ್ ಪಟ್ ಸೇರಾಜ ಸರ್ ಏನಾದ್ರೂ ವಿಚಾರ ಹೇಳದಿದ್ರೆ ಹೇಳ್ಬೋದು ಇಲ್ಲ ಹೇಳುವ ಅಂತದೇನು ಇಲ್ಲ ಶಿವರುದ್ರಯ್ಯ ಸರ್ ಸರ್ ನಾನು ಪಾಠ ಮಾಡಿದಾಗ ಏನ್ ನೋಟ್ಸ್ ಮಾಡ್ಕೊಂಡಿದ್ದು ಕೇಳಿಸ್ತಾ ಇದೆಯಾ ಪಾಠ ಮಾಡುವಾಗ ಏನು ನೋಟ್ಸ್ ಮಾಡ್ಕೊಂಡಿದ್ನು ಆ ನೋಟ್ಸ್ ಅನ್ನೇ ಇಟ್ಕೊಂಡು ನೋಡ್ತಾ ಇದ್ದೆ ಎಲ್ಲೂ ಕೂಡ ನಾನು ತಪ್ಪು ಮಾಡಿಲ್ಲ ನೀವು ತಪ್ಪು ಮಾಡಿಲ್ಲ ಸಂತೋಷ ಸಂತೋಷ ಕೇಶಿ ರಾಜನಿದ್ದೇವೆ ಅಂತ ಆಯ್ತು ಅಷ್ಟೇ ಇಲ್ಲ ನೀವು ಏನ್ ಹೇಳಿದ್ರು ನಾನ್ ಅದನ್ನ ಸ್ಪಷ್ಟವಾಗಿ ನನ್ನ ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ ಅದು ತುಂಬಾ ಸಂತೋಷ ಕೊಡ್ತು ನನಗೆ ಸಂತೋಷ ಧನ್ಯವಾದಗಳು ಸರ್ ನಾನು ಪ್ರತಿಯೊಂದು ಸೂತ್ರಕ್ಕೂ ಅನ್ವಯ ಮಾಡಿದ್ದೀನಿ ಅವನು ಇವನು ಮಾಡಿಬಿಟ್ಟಿದ್ದಾನೆ ನಿಟ್ಟೂರು ನಂಜಯ್ಯ ಮಾಡಿರೋದ್ರಿಂದ ಅದರ ಅಗತ್ಯ ಇಲ್ಲ ಹೌದು ಅಲ್ಲೇ ಇಲ್ಲ ಇದೆಯಲ್ಲ ಪುನಃ ಪುನಃ ಓದುವುದು ಇತ್ಯಾದಿಗಳು ಸಮಯ ಬೇಕಾಗಲ್ಲ ಆಮೇಲೆ ನಾನು ಸರಳವಾದ ಅಂತ ಇದನ್ನು ಬರ್ಕೊಂಡಿದ್ದೀನಿ ಹೊಸಗನ್ನಡದ್ದು ಹೊಸಗನ್ನಡದಲ್ಲಿ ಹೊಸಗನ್ನಡದ್ದು ನಾವು ಇಷ್ಟವರೆಗಿಂತಲ್ಲಿ ಈಗ ನೀವು ಎಲ್ಲ ಸರಿಯಾಗಿದೆ ಹೌದು ಅದು ಹೊಸಗನ್ನಡದ್ದನ್ನು ಓದುವುದು ಅಂತ ಒಂದು ಇತ್ತು ಈಗಲೂ ಹೊಸಗನ್ನಡದ ಓದು ಮಾಡಿದ್ದಾರೆ ಅಲ್ಲ ನಾನು ಅದನ್ನು ಬರ್ಕೊಂಡಿದ್ದೆ ನಾನು ವಿದ್ಯಾರ್ಥಿಗಳಿಗೆ ಇದ್ ಮಾಡ್ಬೇಕು ಅಂತ ಮೊದಲು ನಾನು ಸೂತ್ರವನ್ನ ಬಿಡಿಸಿ ಬರೆಯೋದು ಆಮೇಲೆ ಅನ್ವಯ ಆದ್ಮೇಲೆ ಅದರ ತಾತ್ಪರ್ಯ ಹಾಗೆ ಮಾಡ್ಕೊಂಡಿದ್ದೆ ಆಮೇಲೆ ಎಲ್ಲ ಪ್ರತಿಯೊಂದನ್ನು ಬಿಡಿಸಿ ಬರ್ದಿದ್ದೆ ತುಂಬಾ ಸೊಗಸಾಗಿ ನಾನು ಏನು ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಖುಷಿ ಬಿಡಿಸಿ ಬರೆಯುವುದು ಮತ್ತು ಅನ್ವಯ ಮಾಡುವುದು ಎರಡು
ನಾವು ಬೆಳಗನ್ನಡವನ್ನು ಓದುವಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯಗಳು. ಶಿವರುದ್ರೇನವರು ಪಠ್ಯಕ್ಕೆ ಸಂಬಂಧಪಟ್ಟ ಹಳಗನ್ನಡ ಭಾಗಗಳಿಗೆಲ್ಲ ಅನ್ವಯ ಅರ್ಥ ಇತ್ಯಾದಿಗಳನ್ನು ಬರೆದಿದ್ದಾರೆ. ವಿಂಗಡಿಸಿ ಬರೆದದ್ದು ಮಾತ್ರ ಅಲ್ಲ, ವಿಂಗಡಿಸಿ ಆದರೂ ಬರೀಬಹುದು. ಯಾವುದು ಎಲ್ಲಿಗೆ ಅನ್ವಯ, ಯಾವ ಶಬ್ದವನ್ನು ಎಲ್ಲಿಗೆ ಅನ್ವಯಿಸಬೇಕು ಎಂಬಂತಹದ್ದು ಕೂಡ ಅಷ್ಟೇ ಮುಖ್ಯ ಅರ್ಥ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ. ಇಲ್ಲಿ ನಾವು ಈ ಕಂದ ಪದ್ಯಗಳು ತುಂಬಾ ಸಣ್ಣದಾಗಿವೆ, ಹೆಚ್ಚು ಅನ್ವಯಕ್ಕೆ ಕಷ್ಟವಾಗುವುದಿಲ್ಲ ಎಂಬಂತಹದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಈಗ ಈಗ ನಾವು ಓದಿದ ಸೂತ್ರದಲ್ಲೆಲ್ಲ ಅನ್ವಯಕ್ಕೆ ವಿಶೇಷ ಅನ್ವಯ ಕ್ಲಿಷ್ಟತೆ ಇಲ್ಲ, ಆದ್ರೆ ಕಾವ್ಯಗಳಲ್ಲಿ ಆ ಅನ್ವಯ ಎಂಬಂತಹದ್ದು ಬಹಳ ಮುಖ್ಯವಾಗ್ತದೆ. ಆದ್ರೂ ಈ ಶಾಸ್ತ್ರ ಸಂದರ್ಭದಲ್ಲಿಯೂ ಕೂಡ ಅನ್ವಯದ ವಿಧಾನವನ್ನು ನಾವು ಇರಿಸಿಕೊಡ್ಬೇಕು. ಇದು ನಾವು ಮೌಖಿಕವಾಗಿ ಮಾಡುವ ಕಾರಣ ಅನ್ವಯದ ವಿಧಾನವನ್ನು ಹೆಚ್ಚು ಮಹತ್ವ ಕೊಟ್ಟಿಲ್ಲ. ಆದ್ರೂ ಆ ಗೌತಮ ಅವರು ಓದುವಾಗ ಅನ್ವಯ ಅನುಸಾರ ಹೀಗೆ ಆಗ್ತದೆ, ಪದ ವಿಂಗಡಣೆ ಮಾಡಿ ಹೀಗೆ ಓದುದು ಅಂತ ಹೇಳುವಂತಹದ್ದನ್ನೆಲ್ಲ ಹೇಳ್ತಾ ಇದ್ರು. ಕೆಲವು ಬಾರಿ ಪದ ವಿಂಗಡಿಸಿ ಅನ್ವಯ ಮಾಡಿ ಓದ್ತೇವೆ, ಕೆಲವು ಬಾರಿ ಇಲ್ಲ. ಆದ್ರೆ ಇದರಲ್ಲಿ ಅನ್ವಯ ಕ್ಲಿಷ್ಟತೆ ಎಂಬಂತಹದ್ದು ಇಲ್ಲ ಇದರಲ್ಲಿ, ಆದ್ರಿಂದ ಅದನ್ನು ಹೆಚ್ಚು ಇರಿಸಿಕೊಳ್ಳಿಲ್ಲ. ಆದ್ರೆ ಇದನ್ನೊಂದು ಪುಸ್ತಕ ರೂಪದಲ್ಲಿ ಮಾಡುವಾಗ ಅನ್ವಯ ಮತ್ತೆ ಪದವಿಂಗಡಣೆ ಎರಡು ಕೂಡ ಬಹಳ ಮುಖ್ಯವಾದಂತಹದ್ದು. ಶಿವರುದ್ರೇನವರು ಅದರಲ್ಲೇ ಕೆಲಸ ಮಾಡಿದಂತವರು, ಆದ್ರಿಂದ ಅವರು ಅದನ್ನು ಬಹಳ ಮುಖ್ಯ ಅಂತ ಭಾವಿಸಿ ಅದನ್ನು ಮಾಡಿದ್ದಾರೆ. ಸಂತೋಷ. ಧನ್ಯವಾದಗಳು ಸರ್ ಇಬ್ಬರಿಗೂ. ಉಳಿದವರು ಯಾವುದೇ ಪ್ರಶ್ನೆಗಳಿದ್ರೆ ನೇರವಾಗಿ ಗುರುಗಳನ್ನ ಪ್ರಶ್ನೆ ಕೇಳಬಹುದು ಅಥವಾ ಸಂವಾದ ಮಾಡಬಹುದು. ಆತ್ಮೀಯರೇ, ಯಾವುದೇ ಪ್ರಶ್ನೆಗಳು ಅಥವಾ ಸಂವಾದ ಇಲ್ಲ ಎಂದು ಭಾವಿಸಿ ನಾನು ಮುಂದಿನ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಪ್ರವೇಶ ಮಾಡ್ತೇನೆ. ಹೊಸಬರು ಯಾರಾದರೂ ಬಂದಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಕಾರ್ಯಕ್ರಮ ಕುರಿತು ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಣತೆ ಓದುಗರ ಬಳಗ ಕನ್ನಡ ಸಾಹಿತ್ಯದ ಹಳಗನ್ನಡವನ್ನ ಮುಖ್ಯವಾಗಿ ನಾವೆಲ್ಲರೂ ಸೇರಿ ಚರ್ಚೆ ಮಾಡಬೇಕು ಎಂದು ನಾವು ಹಿರಿಯ ಗುರುಗಳಲ್ಲಿ ಚರ್ಚೆ ಮಾಡಿ ಈ ತರದೊಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಶಬ್ದಮಣಿ ದರ್ಪಣದ ಓದು ವ್ಯಾಖ್ಯಾನವನ್ನ ಪ್ರತಿ ಶನಿವಾರ ಸಂಜೆ 7:30 ಕಾರ್ಯಕ್ರಮ ನಡೀತಾ ಇದೆ. ಅದರ ಜೊತೆಯಲ್ಲಿ ಭಾರತೀಯ ಕಾವ್ಯಮಾಂಸೆ ಕೂಡ ಸೋಮವಾರ ಮತ್ತು ಗುರುವಾರ ನಡೀತಾ ಇದೆ. ನೀವು ಇದೇ ಲಿಂಕ್ ಮೂಲಕ ಈ ಕಾರ್ಯಕ್ರಮಗಳಿಗೆ ಭಾಗವಹಿಸಬಹುದು. ಇದು ಇಂದು ಭಾಗವಹಿಸಿದ ಅಥವಾ ಇಂದಿನ ತರಗತಿಗಳನ್ನು ಕೇಳಬೇಕು ಅಂದ್ರೆ ಫೇಸ್ಬುಕ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಹಣತೆ ಬಳಗ ಎಂದು ಟೈಪಿಸಿದ್ರೆ ಹಳೆ ತರಗತಿಗಳೆಲ್ಲವೂ ಕೂಡ ಲಭ್ಯ ಆಗ್ತವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆಯ ಭಾಗವನ್ನು ಪ್ರವೇಶ ಮಾಡ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಸೂತ್ರದ ಓದುವನ್ನು ನಡೆಸಿಕೊಟ್ಟ ದೇವರೆಡ್ಡಿ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೂ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿ ಮತ್ತು ಈ ಎರಡು ಕಾರ್ಯಕ್ರಮಗಳಲ್ಲಿ ಅವರೇ ವ್ಯಾಖ್ಯಾನಕಾರರಾಗಿಯೂ ಕೂಡ ಸಂಪೂರ್ಣ ಕಾರ್ಯಕ್ರಮವನ್ನ ನಿರ್ವಹಿಸುತ್ತಿರುವಂತಹ ಪಾದೆಕಲ್ಲು ವಿಷ್ಣು ಭಟ್ರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ನಮಸ್ಕಾರ. ಹಾಗೆಯೇ ಸಂವಾದದಲ್ಲಿ ಭಾಗವಹಿಸುತ್ತಿರುವಂತಹ ಶರತ್ ಭಟ್ ಸೇರಾಜಿ ಸರ್ ಆಗ್ಬಹುದು, ಮಂಜುನಾಥ್ ಕೊಳ್ಳೇಗಾಲ್ ಸರ್ ಆಗ್ಬಹುದು, ಶಿವರುದ್ರಯ್ಯ ಸರ್ ಆಗ್ಬಹುದು, ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ಪ್ರತಿ ವಾರ ಆಸಕ್ತಿಯಿಂದ ಆಗಮಿಸುವ ನಿಮಗೆಲ್ಲರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಸೋಮವಾರದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.